ನನ್ನ ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಂಐ ಜ್ಯೋತಾವರ್. ಈ ದಿನ ನಿಮ್ಮೊಂದಿಗೆ ರಾಷ್ಟ್ರ, ಅಂತಾರಾಷ್ಟ್ರ, ರಾಜಕೀಯ, ರಾಜ್ಯ ರಾಜಕೀಯ ಮುಂತಾದ್ರ ಬಗ್ಗೆ ವಿಶೇಷವಾಗಿ ಇಲ್ಲೆಲ್ಲ ಚರ್ಚೆ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನೇ ಒಂದು ವರ್ಷದಿಂದ ತಾವು ತಿಳ್ಕೊಬಿಡ್ರಿ. ಯಾಕಪ್ಪ ಅಂತಂದ್ರೆ ಈ ಸಲ ಯಾಕೋ ಒಂದಿಷ್ಟು ಭಿನ್ನ ಆಗಿ ಬೇರೆ ರೀತಿಯಾಗಿ, ಅದರಲ್ಲೂ ನಾವು ಹುಟ್ಟಿ ಬೆಳೆದಂಥ ವಾತಾವರಣದಲ್ಲಿ ಬರುತ್ತಿರುವಂಥ ಗೋಕಾಕ್, ಅದರಲ್ಲೂ ಗೋಕಾಕ್ ಜಿಲ್ಲೆ ಆಗುವಂಥ ಒಂದು ಹೋರಾಟ ಇಲ್ಲಿವರೆಗೆ ಬಂದಿದ್ದ ಬಹಳಷ್ಟು ಜನರಿಗೂ ಇದು ಗೊತ್ತಿದ್ದು. ನಮ್ಮ ಗೋಕಾಕ್ ಜನಕ್ಕೆ ಬಹಳ ದಿವಸಗಳಿಂದ, 70ರ ದಶಕದಿಂದ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಚಿಕ್ಕೋಡಿ ಹೆಸರು ಎಲ್ಲೂ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಮಾಡಿದಾಗ ಕಮಿಷನ್ ನೇಮಿಸಿದ್ರು. ಆ ಸಮಯದಲ್ಲಿ ಕಮಿಷನ್, ಅದರಲ್ಲೂ ವಾಸುದೇವ ಕಮಿಷನ್, ಅದರ ನಂತರದಲ್ಲಿ ಬರುತ್ತಿರುವಂತಹ ಹುಂಡೇಕರ್ ಅವ್ರದ್ದು, ನಂತರದಲ್ಲಿ ಗದ್ದಿಗೌಡರದು, ಇವೆಲ್ಲ ಈ ಒಂದು ಆಯೋಗಗಳು, ಕಮಿಷನ್ಗಳು ಗೋಕಾಕ್ ಜಿಲ್ಲೆ ಆಗೋದಕ್ಕೆ ಯೋಗ್ಯದ ಅನ್ನುವಂಥದ್ದು ತಮ್ಮ ರಿಪೋರ್ಟ್ ಒಪ್ಪಿಸಿದ್ರು. ಅದಕ್ಕಾಗಿ ನಿರಂತರವಾಗಿ ಈ ಗೋಕಾಕದ ಜನ ನಮಗ ಜಿಲ್ಲಾ ಮಾಡ್ರಿ, ಜಿಲ್ಲಾ ಮಾಡ್ರಿ, ಜಿಲ್ಲಾ ಮಾಡ್ರಿ ಅಂತ ನಿರಂತರವಾಗಿ ಕೇಳ್ತಾ ಬಂದಿದ್ರು. ಜಿ ಎಚ್ ಪಟೇಲ್ಗಿಂತ ಪೂರ್ವದಲ್ಲಿದ್ದಂಥ ಅನೇಕ ಚೀಫ್ ಮಿನಿಸ್ಟರ್ಗಳಿಗೆ ಈ ಬೇಡಿಕೆಯನ್ನು ಸಲ್ಲಿಸಿದ್ರು. ಆದ್ರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ಕಿವಿಗೊಟ್ಟಿರಲಿಲ್ಲ. ಈ ಒಂದು ಹೋರಾಟವನ್ನು ಕಳೆದ ಒಂದು 3-4 ದಶಕದಿಂದ ಅಥವಾ 5 ದಶಕದಿಂದ ಮಾಡ್ತಾ ಬಂದಿದ್ವಿ ನಾವು. 70, 80, 90, ಈಗ 2000 ಬಂತು, ಮತ್ತೆ 2020 ಬಂತು, ನಡೀತದಂಗ. ಇದು ಆಗ್ತದೋ ಇಲ್ಲೋ ಅನ್ನುವಂಥ ಪ್ರಸಂಗ ಇವತ್ತು ನಮ್ಮ ಮುಂದದ. ಇದು ಆಗ್ತದ ಅನ್ನೋ ಧೈರ್ಯ ನಮ್ಗೆ ಯಾರಿಲ್ಲ. ಆದರೂ ಇತ್ತೀಚೆಗೆ ಸ್ಟ್ರೈಕ್ ಮಾಡಿ 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 ನಮ್ಮ ಹೋರಾಟಗಾರರು ಜಿಲ್ಲಾ ಮಾಡಬೇಕು ಅನ್ನೋಂಥ ಹೋರಾಟಗಾರರು ಯಾಕೋ ಇತ್ತೀಚೆಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಇದು ಆಗುದಿಲ್ಲೇನೋ ಅನ್ನುವಂಥದ್ದು. ಈ ನಡಕ್ಕೆ ಈಗ ನೋಡಿ ಡೆವಲಪ್ ಆದ ರಾಜಕೀಯವಾಗಿ, ಅದರಲ್ಲೂ ಚಿಕ್ಕೋಡಿ ಭಾಗದ ರಾಜಕಾರಣಿಗಳು, ಈ ನಮ್ಮ ಗೋಕಾಕ್ ಭಾಗದ ರಾಜಕಾರಣಿಗಳಿಂತ ಸ್ವಲ್ಪ ಈ ದಿಶೆಯಲ್ಲಿ ಒಂದಿಷ್ಟು ಜೋರಾದಂಥ ತೀವ್ರವಾದಂಥ ಹೋರಾಟ ಮಾಡಿದರು. ಅದೇ ಕಾಲಕ್ಕ ನಮ್ಮ ಗೋಕಾಕ್ ತಾಲೂಕಿನ ರಾಜಕಾರಣಿಗಳು ಇವತ್ತಿನವರೆಗೆ ಯಾರೋ ಒಬ್ಬರಂತ ಬಟ್ ಮಾಡಿ ಹೇಳೋದಿಲ್ಲ. ಎಲ್ಲರೂ ವಿ ಎಸ್ ಅವರಾಗಿರ್ಬೋದು, ಇವತ್ತಿನ ಜಾರಿಗಳು ಬ್ರದರ್ಸ್ ಆಗಿರ್ಬೋದು, ಯಾರೋ ಆಗಿರ್ಬೋದು, ಅಷ್ಟು ನಿಷ್ಠುರವಾಗಿ ಗೋಕಾಕಿನ ಜಿಲ್ಲೆ ಮಾಡಬೇಕು ಅಂತೇಳಿ ಅವರು ಪ್ರಯತ್ನಿಸಲಿಲ್ಲ ಅಂತ ಇವತ್ತು ಅನ್ಬೇಕಾಗಿದೆ. ಯಾಕಂದ್ರೆ ಸಭಾಪತಿ ಆಗಿದ್ರು ವಿ ಎಸ್ ಕೌಶಲ್ಗೆ, ಅವರು ಅವತ್ತು ಅವ್ರು ಮನಸ್ಸು ಮಾಡಿದ್ರೆ ಇದು ಜಿಲ್ಲಾ ಆಗ್ತಿತ್ತೋ ಏನೋ, ಯಾಕೋ ಏನೋ ಅವ್ರಿಗೆ ಆಗಲಿಲ್ಲ. ಅವತ್ತು ನಂತರ ಇವ್ರು ಬಂದರು. ಇವರು ರಾಜಕೀಯದಲ್ಲಿ ಸಾಕಷ್ಟು ಬಲಿಷ್ಠರಿದ್ದಾರೆ. ಮನಿ ಜನ ಎಲ್ಲರೂ ಇವತ್ತು ಮಿನಿಸ್ಟರ್ಸು, ಅವರು ಇವರು ರಾಜಕಾರಣದಲ್ಲಿ ಪ್ರಬಲರಾಗಿದ್ದಾರೆ. ಆದರೂ ಇವ್ರಿಗೂ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲ ಜಿಲ್ಲಾ ಮಾಡುವಲ್ಲಿ, ಯಾಕೆ ಅನ್ನೋದು ಹೆಚ್ಚು ಪ್ರಶ್ನೆ. ಆದರೆ ಗೋಕಾಕ್ ತಾಲೂಕಿನ ಪ್ರತಿಯೊಬ್ಬರಿಗೂ ಜಿಲ್ಲಾ ಆಗಬೇಕಪ್ಪ, ಇದು ಜಿಲ್ಲಾ ಆಗಬೇಕಿದ್ರು ಜಿಲ್ಲಾ ಆಗ ಎಲ್ಲರಲ್ಲೂ ಅದ. ಇದಕ್ಕೆ ಸಾಕಷ್ಟು ಸ್ವಾಮೀಜಿಗಳು, ಇನ್ನುಳಿದವರು, ಧಾರ್ಮಿಕ ಲೀಡರ್ ಜೊತೆಗೆ ಸಾಮಾಜಿಕ ಲೀಡರ್ಗಳು ಫಾಸ್ಟ್ ಹೋರಾಟ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ದಿವಂಗತ ಲಿಂಗಯ್ಯ ಸ್ವಾಮಿ ಪೂಜಾರಿ ಅವ್ರನ್ನ ಭಾಳ ನೆನೆಸಬೇಕಾಗ್ತದೆ. ಅವ್ರ ರಾಜಕೀಯ ಯಾರು ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಆದರೆ ಗೋಕಾಕ ಜಿಲ್ಲಾ ಆಗಬೇಕು ಅನ್ನೋಂಥ ದಿಶೆಯಲ್ಲಿ ಅವ್ರು ಸಾಕಷ್ಟು ಹೋರಾಟ ಮಾಡಿದರು. ಅದರ ಜೊತೆಗೆ ಸಾಕಷ್ಟು ಉಪವಾಸ ಕುಳಿತುಕೊಂಡ್ರು, ಚಳವಳಿಗಳನ್ನು ಮಾಡಿದರು. ಆದರೂ ಪಾಪ ಅವ್ರಿಗೂ ಆಗಲಿಲ್ಲ. ಅದ್ರ ನಂತರ ಬಂದಂಥವ್ರು ನಮಗೂ ಅಂತ ಇವತ್ತಿಗೂ ನಮ್ಮ ಜಿಲ್ಲಾ ಆಗಲಿ ಅನ್ನೋದ್ರಾಗ ಚಿಕ್ಕೋಡಿ ಭಾಗದ ಅಲ್ಲಿಯ ರಾಜಕಾರಣಿಗಳು ವಿಶೇಷವಾಗಿ ಮುತುವರ್ಜಿ ವಹಿಸ. ಅದು ಮೊದಲು ಪಟ್ಟಣ ಪಂಚಾಯತಿ ಇತ್ತು, ಅಂದ್ರೆ ಪುರಸಭೆ ಆಯಿತು. ಅಷ್ಟು ಚಿಕ್ಕ ಒಂದು ಚಿಕ್ಕೋಡಿಯಲ್ಲಿ ನಾವು ಎಷ್ಟು ಸುಲಿಗೆ ಮಾಡಿದ್ವಿ, ನೀರಿಲ್ಲ ಬ್ಯಾಂಕ್ ಜಿಲ್ಲಾ ಮಾಡ್ಕೊಂಡಿದ್ದೆ ಅಂತ. ಆದರೂ ಅಲ್ಲಿ ರಾಜಕಾರಣಿಗಳು, ಅದರಲ್ಲೂ ರಮೇಶ್ ಕತ್ತಾಯಿಯವರು, ಹಿಂದಿನವರು, ಅದರ ಜೊತೆ ಅಲ್ಲಿಯೇ ವಡ್ಡಣ್ಣಂಥವರು, ಎಮ್ ಎಲ್ ಎಗಳು, ಇನ್ನೂ ಅನೇಕರು ಅಲ್ಲಿ ಆ ಭಾಗದಲ್ಲಿ ನಿಜವಾಗಿಯೂ ಚಿಕ್ಕೋಡಿ ಜಿಲ್ಲಾ ಭಾಳಷ್ಟು ಹೋರಾಟ ಮಾಡಿದರು. ಆ ದಿಶೆಯಲ್ಲಿ ಒಂದಿಷ್ಟು ಆ ಶೈಕ್ಷಣಿಕ ಜಿಲ್ಲೆಯನ್ನಾಗಿಯೂ ಮಾಡಿಕೊಂಡ್ರು. ಅದಕ್ಕೆ ಅವ್ರಿಗೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. ಆದರೆ ಅದರಲ್ಲಿ ಸಂಗಪ್ಪಗಳು ಅನ್ನುವಂಥ ಒಬ್ಬ ನಾಯಕರಲ್ಲಿ ಆ ಒಂದು ಜಿಲ್ಲಾ ನಾಯಕರಾಗಿ ಹೋರಾಟ ಮಾಡಿದರು. ಅದು ಯಾವಾಗಲೂ ನೆನೆಸುವಂಥದ್ದು. ಇಲ್ಲೇ ಲಿಂಗಯ್ಯ ಸ್ವಾಮಿಗಳು ಪ್ರಯತ್ನ ಮಾಡಿದರು, ಅದನ್ನು ನೆನೆಸುವಂಥದ್ದು. ಇವೆರಡೂ ಇಟ್ಟುಕೊಂಡು ಇವತ್ತು ಅಂದಿನ ದಿನದಿಂದ ಇವತ್ತಿನ ತನಕನು ವಿಶೇಷವಾಗಿ ಲಿಂಗಯ್ಯ ಸ್ವಾಮಿಗಳ ಜೊತೆಗೆ ವಯಸ್ಸಿನ ಸಣ್ಣವರಾದರೂ ಸಹಿತ ಆವತ್ತಿನಿಂದ ಇವತ್ತಿನವರೆಗೂ ಗೋಕಾಕ್ ಜಿಲ್ಲಾ ಆಗಲಿ ಜಿಲ್ಲಾ ಆಗಲಿ ಅಂತೇಳಿ ನಮ್ಮ ಮಿತ್ರರಾದಂಥ ನಮ್ಮ ದಸ್ತಗೀರ್ ಪೈರವರವರು ಆ ಜಿಲ್ಲಾ ಹೋರಾಟಕ್ಕಾಗಿ ಇವತ್ತಿಗೂ ಒಂದು ಅವ್ರ ಕೈಯಲ್ಲಿ ನೋಡ್ರಿ ನೋಡ್ತಾ ಇದ್ದೀರಿ ನೀವು, ಕರಿ ಪಟ್ಟಿ ಕಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಒನ್ ಮ್ಯಾನ್ ಶೋ, ಯಾರು ಬರಲಿ ಬಿಡಲಿ ಜಿಲ್ಲಾ ಆಗಬೇಕು ಅಂತೇಳಿ ಎಲ್ಲಾದರೂ ಸಣ್ಣ ಮೀಟಿಂಗ್ ಇಲ್ಲ, ಅದು ಜಿಲ್ಲಾ ಮಾಡುವಂಥ ಮೀಟಿಂಗ್. ಅದರಲ್ಲೂ ವಕೀಲ ಸಂಘನೂ ಇಲ್ಲಿ ಭಾಳಷ್ಟು ಹೋರಾಟ ಮಾಡಿದೆ, ಅದನ್ನು ಮರಲಿಕ್ಕೆ ಆಗೋದಿಲ್ಲ. ಇನ್ನುಳಿದ ಅನೇಕ ಸಂಘಟನೆಗಳು ಮಾಡಿದ ಇಲ್ಲಂತಲ್ಲ, ಆದರೂ ಯಾಕೆ ಆಗ್ತಾ ಇಲ್ಲ?
ಮತ್ತೆ ಹಂಗಂದ್ರೆ ಪೂರ್ಣ ರಾಜಕಾರಣಿಗಳಿಂದಲೇ ಕೋಪ ಮಾಡಿಲ್ಲ ಅಂತ ಅನ್ಲಿಕ್ಕೆ ಆಗುದಿಲ್ಲ. ಆದ್ರೆ ಏನ್ ಮಾಡ್ಬೇಕಾಗಿತ್ತು, ಯಾಕಂದ್ರೆ ಒಬ್ರು ಬಿಟ್ಟು ಇಬ್ರು ಮೂರು ಮಂದಿ ಮಿನಿಸ್ಟರ್ ಆದಂತ ಈ ಒಂದು ನಮ್ಮ ಗೋಕಾಕ್ ಜಿಲ್ಲೆಗೆ ಜಿಲ್ಲೆ ಆಗುವುದಕ್ಕೆ ಇವರೆಲ್ಲರೂ ಯಾಕೆ ಪಾಠ ಒತ್ತು ಕೊಡಲಿಲ್ಲ. ಸಿದ್ದರಾಮಯ್ಯನಾಗಿರ್ಬೋದು, ಒಂದೊಂದು ಜೆ ಎಚ್ ಪಟೇಲ್ ಸಂಬಂಧ ಸಂದರ್ಭದಲ್ಲಿ ನಾಯಕರು ನಮ್ಮ ಸಿ ಎಸ್ ನಾಯಕ್ ಇದ್ದಂಥವ್ರು ಜಿಲ್ಲಾ ವಾರ್ಡಿ ಘೋಷಣೆ ಆದಂಥದ್ದು ಹಿಂತಗೊಂಡು ಹೋದಂಥ ಪ್ರಸಂಗ ಆಗಿಬಿಟ್ಟಿದೆ ಆವತ್ತು. ಇವೆಲ್ಲನೂ ನೆಲೆಯಲ್ಲಿಟ್ಟುಕೊಂಡು ನಾವು ಇವತ್ತು ನಮ್ಮ ದಸ್ತಗಿರಿ ಪೈರವನ ಜೊತೆಗೆ ಒಂದಿಷ್ಟು ಈ ಜಿಲ್ಲೆ ಯಾಕೆ ಆಗ್ತಾ ಇಲ್ಲ, ಇದ್ರ ಸಮಸ್ಯೆಗಳೇನು, ಯಾಕಂದ್ರೆ ಅವರು ಬಹಳಷ್ಟು ಸಮೀಪದಿಂದ ಹೋಗಿ ಬಂದಿದ್ದಾರೆ ಆ ಜಿಲ್ಲೆ ಒಂದು ಹೋರಾಟವನ್ನು ಅವ್ರು ಸ್ವತಃ ಮಾಡಿದ್ದಾರೆ, ಸ್ವತಃ ಕೆಲವು ಉಪವಾಸ ಕೂತಿದ್ದಾರೆ ಕೂಗಿದ್ದಾರೆ. ಇವರಿಗೆ ವಿಶೇಷವಾಗಿ ಒಂದು ಇಲ್ಲಿ ಹೆಸರು ಏನಪ್ಪ ಅಂದ್ರೆ ಇವರು ಒಂದು ಚಳವಳಿ ನೆಲೆಗಟ್ಟಿನಲ್ಲಿ ಇವ್ರಿಗೆಲ್ಲ ಕಡೆ ಇಲ್ಲಿ ಗೋಗಾಗಲಿ ಗೋಗಾಗ ತಾಲೂಕು ಮತ್ತು ಜಿಲ್ಲೆ ಇರಬೇಕಾದ್ರೆ ಅಲ್ಲಿ ಬಹಳಷ್ಟು ಪರಿಚಿತರು ಇಲ್ಲಿ ನಾಯಕರಿಗೆಲ್ಲ. ಇಲ್ಲಿಯ ಪ್ರತಿಯೊಬ್ಬ ರಾಜಕಾರಣಿ ಅದು ಪ್ರತಿಯೊಬ್ಬ ರಾಜಕಾರಣಿ ನಾಯಕರ ಜೊತೆಗೆ ಇವರ ಸಮೀಪದ ಸಂಬಂಧಗಳು ಅಥವಾ ಅವರ ಜೋಡಿ ಜೊತೆ ಜೊತೆಗೆ ಬೆಳೆದಂಥವು ಅನೇಕ ಇವರಲ್ಲಿ ಒಂದು ಒಡನಾಟ ಇರುವುದರಿಂದ ಇವರು ಒಂದು ತಮ್ಮದೇ ಆದ ನಾಲೆಜ್ ಪಡ್ಕೊಂಡಿದ್ದಾರೆ. ಅವರು ಇವತ್ತು ನಿಷ್ಠುರವಾಗಿ ಜಿಲ್ಲಾ ಆಗಲಿ ಅಂತೇಳಿ ಹೋರಾಟ ಮಾಡ್ತಾರೆ. ನೀವು ಸ್ವಲ್ಪ ಇವ್ರ ಬಗ್ಗೆ ಹೇಳೋದಪ್ಪ ಅಂದ್ರೆ ದಸ್ತಗಿರಿ ಪೈರವನವರು ವಿಶೇಷವಾಗಿ ಜನಪರವಾದಂಥ ವಿಷಯಗಳನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾ ಮಾಡ್ತಾ ಬಂದಿರೋದಾಗ ಜನಪರ ಹೋರಾಟ ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಅವರು ಅವರಿಂದ ಅನೇಕರ ನೂರಾರು ಜನ ಹಿಂಬಾಲಕರು ಇದ್ದಾರೆ ಅಥವಾ ಬೆಂಬಲಿಗರು ಇದ್ದಾರೆ. ಮತ್ತು ಅವ್ರನ್ನ ಗೋಕಾಕ ತಾಲೂಕಿನ ತುಂಬ ಬೇಕಾದ್ರೂ ಹೋಗಿರೋರು ಇವ್ರು ದಸ್ತಗಿರಿ ಪೈರವನವರು ಸಾಕು ಇವ್ರನ್ನ ಗುರ್ತಾಡಿತಾರೆ. ಮತ್ತು ಇನ್ನೊಂದು ಬಹಳ ಮಹತ್ವದ ಅಂದ್ರೆ ಇಲ್ಲೇ ಅವರು ಜಾತ್ಯತೀತವಾಗಿ ಒಬ್ಬ ನಾಯಕಾಗಿ ಬೆಳೆದಂಥದ್ದು. ಅದಕ್ಕೆ ಮುಖ್ಯ ಕಾರಣ ಅಂದರೆ ಬಾಬಾಗೌಡ ಪಾಟೀಲರು. ಬಾಬಾಗೌಡ ಪಾಟೀಲ್ ಕಟ್ಟಾ ಶಿಷ್ಯರಾದಂಥ ನಮ್ಮ ರೈತ ಸಂಘದಲ್ಲಿ ಇದ್ದಂಥ ಈಗಿಲ್ಲ, ಅದು ಹೊರಗೆ ಬಂದಿದ್ದಾರೆ ರೈತ ಸಂಘದಲ್ಲೇ ಸಾಕಷ್ಟು ಅಲ್ಲ ಒಳತಿರುವುಗಳು ಏನೋ ಕಾರಣ ಗೊತ್ತಿಲ್ಲ ನನಗೆ. ಹೊರಗೆ ಬಂದ ಸ್ವತಃ ಇವತ್ತು ಒಂದು ಹೋರಾಟ ಮಾಡ್ತಾ ಇರ್ತಾರೆ. ಜನಪರವಾದಂಥ ಯಾವುದೋ ಇವತ್ತು ಬೆಲೆ ಏರಿಕೆ ಪದ್ಧತಿಯಲ್ಲಿ ಇರ್ಬೋದು, ಮತ್ತೊಂದರ ಪದ್ಧತಿಯಲ್ಲಿ ಇರ್ಬೋದು, ಅದ್ರ ಬಂದಂತ ತಮ್ಮ ಧ್ವನಿಯನ್ನು ಇರ್ತಾ ಇರ್ತಾರೆ. ಅವರು ಇವತ್ತು ನಮ್ಮ ಜೊತೆಗೆ ಈಗ ಜಿಲ್ಲಾ ಯಾಕೆ ಆಗ್ತಾ ಇಲ್ಲ, ಮತ್ತು ಈ ಕರಿ ಪೆಟ್ಟಿ ಯಾಕೆ ಇಟ್ಕೊಂಡಾರ, ಅಥವಾ ಇನ್ನುಳಿದ ಏನದವು ಸಮಸ್ಯೆಗಳು ಏನ, ಮತ್ತು ಜಿಲ್ಲಾ ಆಗುವಾಗ ಅವ್ರು ಕರೆಕ್ಟ್ ಅನಿಸೋದು ಇಲ್ಲೋ, ಇವೆಲ್ಲ ಅನೇಕ ಪ್ರಶ್ನೆಗಳು ನಮಗೂ ಅದ ಕಾಣಲಿಕ್ಕೆದ. ಅದಕ್ಕೆ ಆ ನೆಲೆಯಲ್ಲಿ ನಾವು ನಮ್ಮ ದಸ್ಗಿರಿ ಪೈರವನವರಿಗೆ ಮೊದಲೇ ಒಂದು ಸಣ್ಣ ಪ್ರಶ್ನೆ ಏನಪ್ಪ ಅಂತಂದರೆ, ಪೈರವನರ ತಾವು ಕರಿ ಪಟ್ಟಿ ಯಾಕೆ ಇಟ್ಕೊಂಡ್ರಿ ಮೊದಲನ್ನು ಹೇಳಿ. ಮೊಟ್ಟ ಮೊದಲಿಗೆ ಹೇ ಸೀತಾರಾಮ ಅವರಿಗೆ ಧನ್ಯವಾದ, ನಾನು ಕರೆಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ. ಜಿಲ್ಲಾ ನಮಗೆ ಯಾಕೆ ಬೇಕಾದ ನಮ್ಮ ಜಿಲ್ಲಾ ಅಲ್ಲ, ಅದಕ್ಕೆ ಪೂರ್ವ ನನಗೇನು ಬೇಕಾಗಿದೆ ಅಂದ್ರೆ ನೀವು ಕರಿ ಪಟ್ಟಿ ಯಾಕೆ ಇಟ್ಕೊಂಡ್ರಿ, ಒಂದು ಸಣ್ಣ ಉತ್ತರ ಬೇಕಾಗಿದೆ. ನಮ್ಮ ಯಾವಾಗ ಬಿಸ್ತೀರಿ ಅದು ಕರಿ ಪಟ್ಟಿ ಯಾಕೆ ಕಟ್ಕೊಂಡನಪ್ಪ ಅಂತಂದ್ರೆ ಒಂದು ಪ್ರತಿಜ್ಞೆ ಮಾಡಿದ್ರಿ, ಅದನ್ನು ಗೋಕಾಕ ಜಿಲ್ಲೆ ಆಗಬೇಕು. ಏನು ನಮ್ಮ ಗೋಕಾಕ್ ತಾಲೂಕಿನಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಬೇಕಾಗಿತ್ತು ಅದಕ್ಕೆ ಕಂಡು ಬರಕತ್ತಿಲ್ಲ. ಏನಾರ ಒಂದು ಈ ನಾಳೆ ಈ ಬರೋ ಮಕ್ಕಳಿಗೆ ಏನು ಯುವಕರು ಅದಾರಲ್ಲ ಯುವಕರಿಗೆ ಸಲುವಾಗಿ ಏನಾರ ಒಂದು ನಾವು ಕೊಡುಗೆ ಕೊಡಬೇಕಲ್ಲ. ಭೂಮಿ ತಾಯಿ ಮೇಲೆ ನಾವು ಹುಟ್ಟಿದ್ವಪ್ಪ ಅಂತಂದ್ರೆ ನಾವು ಒಂದು ಏನಾರ ಒಂದು ಸಾಧನೆ ಮಾಡಬೇಕು. ಜರಕತ್ತನ್ನ ಸಾಧನೆ ಮಾಡಲಿಲ್ಲ ಅಂದ್ರೆ ಭೂಮಿ ತಾಯಿ ಮೇಲೆ ಹುಟ್ಟಿದಕ್ಕೆ ನಾವು ಏನು ಉಪಯೋಗ ಆಗಲ್ಲ, ಏನು ಸ್ವಾರ್ಥ ಏನು ಸಾಧಿಸಂಗ ಹಂಗಿಲ್ಲ. ಆ ನಿಟ್ಟದಲ್ಲಿ ಏನಾರ ಒಂದು ನಾವು ಭಾಳಷ್ಟು ಹಿರಿಯರ ಜೊತೆಯಲ್ಲಿ ಮಾತನಾಡಿ, ಭಾಳಷ್ಟು ಪೂಜ್ಯರ ಜೊತೆ ಮಾತಾಡಿ, ಭಾಳಷ್ಟು ಸಂಘಟನೆ ಕೂಡ ಒಳ್ಳೆಯ ಸಂಘಟನೆಗಾರರ ಜೋಡಿ ಮಾತಾಡಿ ಕೇಶಿಂದ ಒಂದು ಒಳ್ಳೆಯ ನಿರ್ಧಾರಕ್ಕೆ ಒಂದು ಏನಾರ ಮಾಡಬೇಕು, ಜನಕ್ಕೆ ಒಂದು ಏನಾರು ಒಳ್ಳೇದಾಗಬೇಕು ಮಾಡಬೇಕು ಸಲುವಾಗಿ ಈ ಕರಿಪಟ್ಟಿಗಳನ್ನು ಜಿಲ್ಲಾ ಆಗುವವರೆಗೂ ಅದು ನಿರಂತರವಾಗಿ ಅದು ಹೋರಾಟ ಮಾಡುತ್ತಿದ್ದೇನೆ. ಅಂದ್ರೆ ಜಾಗೃತಿ ಉಳಿಸ್ಬೇಕು ಜನರಿಗೆ, ಜಿಲ್ಲಾ ಹಾಗೂ ಹೋರಾಟ ನಿಲ್ಲಿಸಬಾರದು. ಜನ ನಿರಂತರವಾಗಿ ನಿಮ್ಮನ್ನು ಅಟ್ಲೀಸ್ಟ್ ಕರಿಪಟ್ಟಿ ನೋಡಿ ಆದರೂ ಜಿಲ್ಲಾ ಹೋರಾಟ ಮಾಡಬೇಕು, ಅದು ಮಾಡಲೇಬೇಕು ಜನ ನಮ್ಮ ಜನ ಅಂತೇಳಿ ನಮ್ಮ ಜನರು ಯಶಸ್ವಿಯಾಗಿ ಕಟ್ಕೊಂಡಿರೋದಂಗೆ ಅದು ನೀವು ಅದು ನಿಜ ರೀ, ನಿಜ ನಿಜ ಅಂದ್ರೆ ಗೋಕಾಕದಲ್ಲಿ ಜಿಲ್ಲಾ ಮಾಡೋ ಸಲುವಾಗಿ ಜೀವಂತ ಅದಾರಪ್ಪ ಜನರನ್ನು ಇದ್ದಾರೆ, ಅದಾರಪ್ಪ ಆಸಕ್ತಿ ಇದ್ದಾರೆ. ಇಡೀ ಗೋಕಾಕ್ ತಾಲೂಕಿನ ಜನ ಸಮುದಾಯದ ಪ್ರತಿನಿಧಿಯಾಗಿ ನೀವಿದ್ದಂಥವ್ರ ಕರಿ ಪೆಟ್ಟಿ ಕಟ್ಕೊಂಡ್ರಿ. ನಿಜ 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 ಯಾಕಂದ್ರೆ ನಾನು ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೀನಿ. ನೀವು ಒಂದು ನಿಮ್ಮನ್ನೇನೋ ಒಂದು ಮಾಡ್ಬೇಕಪ್ಪ ಸಾಧಿಸ್ಬೇಕಂತ, ನೀವು ನಿಮ್ಮ ಭಾಷೆ ಒಂದು ಹಳ್ಳಿಗಾಡಿನ ಭಾಷೆ ಆಗಿರ್ಬೋದು ಅಥವಾ ನೀವು ಹೇಳುವಲ್ಲಿ ನೀವು ಒಂದಿಷ್ಟು ನಿಮ್ಮ ಭಾಷೆ ತಡವರಿಸ್ಬೋದು, ಆದರೆ ಅದಕ್ಕೆಲ್ಲ ಕಾರಣ ಪಾಪ ನೀವು ಮೂಲತಃ ಶಿಕ್ಷಿತನಲ್ಲ ಕಲ್ತಂಥವ್ರಲ್ಲ, ಆದರೂ ಇಲ್ಲಿವರೆಗೆ ನೀವು ಹೋರಾಟ ಮಾಡ್ಕೊತ ಬಂದಿದ್ರಿ. ಕಾರಣ ಅಂದ್ರೆ ನಿಮ್ಮನ್ನು ಏನೋ ಮಾಡಬೇಕಪ್ಪ ಜನಕ್ಕೆ ಏನೋ ಮಾಡಬೇಕು ಅನ್ನುವಂಥ ತಹತಕಿ ಆಸಕ್ತಿ ಐತಿ. ಅದರಲ್ಲೂ ಮುಖ್ಯವಾಗಿ ಜಿಲ್ಲಾ ಬದಲಂತೆ
ನೀವು ನಾವು ನೋಡಿದಂಗೆ ಇಲ್ಲಿ ಯಾವುದೋ ಮೀಟಿಂಗ್ ಇರಲಿ ಆ ಮೀಟಿಂಗ್ದಲ್ಲಿ ನೀವು ಹಾಜರಿರ್ತೀರಿ ಅನ್ನೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗ ನಿಮಗೆ ಅನಿಸಿದಂಗೆ ಇಲ್ಲಿ ಇರಲಿ, ನೀವು ಜನರ ನನಗೇನೋ ಆಸಕ್ತಿ ಐತೆ ಇಲ್ಲೋ ಗೊತ್ತಿಲ್ಲ ನನಗೆ, ಬಟ್ ಒಂದು ತಿಂಗ್ ನಿಮ್ಗೆ ಕೇಳೋದಂದ್ರೆ ನೀವು ಸಮೀಪದಾಗಾದ್ರಿ ಅತಿ ಹೆಚ್ಚಾಗಿ ನಿಜವಾಗಿಯೂ ಜಿಲ್ಲಾ ಆಗ್ಬೇಕಂದ್ರೆ ಮನಃಪೂರ್ವಕವಾಗಿ ಹೋರಾಟ ಮಾಡಿದವರು ಯಾರು ನಿಮ್ಮ ಜೊತೆಗೆ? ನಮ್ಮ ಜೊತೆಯಲ್ಲಿ ಸಾಕಷ್ಟು ಜನ ಇದ್ದಾರೆ, ಆದ್ರೆ ಫ್ರಂಟ್ಗೆ ಬರ್ಬೇಕಾದ್ರೆ ಕೆಲವೊಂದು ಇಲ್ಲಿ ಅಡೆತಡೆಗಳದಾವ. ಅಂದ್ರೆ ಅಲ್ಲಿ ಹೇಳೋದಿಲ್ಲ ಸೂಕ್ಷ್ಮವಾಗಿ ರಾಜಕೀಯ ಒತ್ತಡದ ಅವರಿಗೆ, ಅವರ ಮುಂದೆ ಬರ್ಬೋದು ಕರೆದ್ರೆ ಅದ ಹಿನ್ನೆಲೆ ಅವರಿಗೆ ತ್ರಾಸ ಮಾಡುವಂತ ಒಂದು ಏನ್ ತಂತ್ರಗಾರಿಕೆ ಮಾಡ್ತಾರಲ್ಲ, ಏನ್ ರಾಜಕಾರಣಿಗಳು ನಡೀತಿಲ್ಲ ಆ ಅಂಜಿಕೆ ಸಲುವಾಗಿ ಅವ್ರು ಬರ್ದಲ್ಲ. ಇನ್ನೊಂದ್ ಮಾತು ಹೇಳ್ಬೇಕು ಸರ್ ನಿಮ್ಗೆ, ಈ ತಾಲೂಕದಲ್ಲಿ ಎಷ್ಟು ಜನ ಅಂದ್ರು ಲಕ್ಷಗಟ್ಟಲೆ ಜನ ನನ್ನ ಬೆಂಬಲಿಗರದಾರ, ನನಗ್ ಮೆಚ್ಚಾರ, ನನಗೆ ಹೋರಾಟಕ್ಕೆ ಒಳ್ಳೇದತ್ತಾರ, ನೀ ಕರಿಪಟ್ಟಿ ಯಾವಾಗಪ್ಪ ನಿನ್ನ ಬಿಚ್ಚುದತ್ ನನಗೆ ಕೇಳ್ತಾರ, ನಾನು ಸಾಯುವವರೆಗೆ ನಾ ಬಿಸ್ತನ ನಾನು ಅವ್ರಿಗೆ ಹೇಳ್ತಾನೆ. ಜಿಲ್ಲಾ ಆಗ್ಬಿಡ್ಗೆ ನಾವು ಬಿಡುದಿಲ್ಲ, ಜಿಲ್ಲಾ ಆಗುವವರೆಗೆ ನಾವೇನು ಬಿಡುದಿಲ್ಲ. ನಾವು ಘಂಟಿ ಕಟ್ಟಕ್ಕೆ ತಯಾರದವ್ರೆ ಜಿಲ್ಲಾ ಸಲುವಾಗಿ, ನಾವು ಸತ್ರ ಪರವಾಗಿಲ್ಲ, ನಾವು ಘಂಟಿ ಕಟ್ಟುವುದ್ರೆ ಹಿಂದ ಮೂಡಲಿಗೆ ಜಿಲ್ಲಾ ಮಾಡೋ ಸಲುವಾಗಿ ನಿಮ್ ಜೊತೆ ಗಡಾದಂತವರಾಗಿರ್ಬೋದು ಮತ್ತೆ ಎಲ್ಲಿ ಮಿಟ್ಟ ಗೊತ್ತದ, ಅವ್ರು ಘಂಟೆ ಕಟ್ಟಿ ಕೊನೆಯವರೆಗೆ ಹೋರಾಟ ಮಾಡಿದ್ರು. ಹೋರಾಟ ಮಾಡಿ ಅಲ್ಲಿಯ ರಾಜಕೀಯ ಶಕ್ತಿ ಇದ್ದಂತ ಶಾಸಕರು ಸಹ ಅದನ್ನು ಅನಿವಾರ್ಯವಾಗಿ ತರುವಂತ ಒಂದು ಪ್ರಸಂಗ ನಿರ್ಮಾಣ ಮಾಡಿದ್ರೆ ಅಲ್ಲಿ ಮೂಡಲಿತ ಜಿಲ್ಲಾ ಮಾಡುವಂತ ಒಂದು ಬೈಕ್ ಇದ್ದಂತ ಜನ ತಾಲೂಕು ಮಾಡ್ಬೇಕಂತ ಜನ ಆ ಜನರೆಲ್ಲ ಒಟ್ಟು ಸಹಕಾರದಿಂದ ಅದು ತಾಲೂಕಾಗೆ ಪರಿವರ್ತನೆ ಆಯ್ತು. ಅದಕ್ಕಾಗಿ ಅಲ್ಲಿ ಶಾಸಕರು ಓಡಾಡಿದ್ರು, ನಂತರ ಅದ್ರ ಕ್ರೆಡಿಟ್ ತಗೊಳಕ್ಕೂ ಅಥವಾ ನಾವು ಮಾಡಿದಂತ ತೋರಿಸೋಕೆ ಅವ್ರು ಮಾಡಿರ್ಬೋದಿಲ್ಲ ಅಂತಲ್ಲ, ಅವ್ರು ಸಾಯಿರೋದ ಇಲ್ಲ ಅಂತ ಅವ್ರಲಿಕ್ಕೆ ಆಗುದಿಲ್ಲ, ಅವ್ರು ಕಿತ್ತಾಕ ಆಗುದಿಲ್ಲ. ಆದ್ರೆ ಅಂತ ಒಂದು ಹೋರಾಟ ಈ ಒಂದು ಗೋಕಾಕ್ ಜಿಲ್ಲಾ ಆಗುವಲ್ಲಿ ಯಾಕೆ ನಮ್ಮ ಜನ ಮಾಡ್ತಾ ಇಲ್ಲ? ಹಾ, ಈಗ ಆ ಜನ ಮಾಡೋ ಸಲುವಾಗಿನ ಜನ ಮುಂದೆ ತರೋ ಸಲುವಾಗಿನ ಜಿಲ್ಲೆ ಸಲುವಾಗಿನ ಜನಕ್ಕೆ ನಾ ಮುಂದೆ ತಗೊಳ್ಳುವಂತ ಪ್ರಯತ್ನ ಮಾಡಕತ್ತಾನ. ಅನೇಕ ಸಂಘಟನೆದವ್ರಿಗೆ ಭೇಟಿ ಆಗಿದ್ದಾನ. ಅದ್ರ ಮುಖ್ಯವಾಗಿ ನೀವು ಯಾವ ಸಂಘಟನೆ ಜೊತೆಗೆ ಇವತ್ತಿನವರೆಗೆ ಸಂಪರ್ಕದಾಗದ್ರಿ? ಈಗ ನಾವು ಮೊನ್ನೆ ಒಂದು ನಮ್ಮ ಪ್ರವಾಸ ಮಂದಿರ ಒಳಗೆ ಮೀಟಿಂಗ್ ಇತ್ತು ಕರ್ನಾಟಕ ರಾಜ್ಯ ರೈತ ಸಂಘದ, ಅವರ ಮೀಟಿಂಗ್ ಇಂದಾಗ ನಾನು ಅಲ್ಲಿ ಹೋಗಿನ ಸ್ವಲ್ಪ ಮಾತಾಡಕ್ಕೆ, ಅವ್ರ ಕೂಡ ಚರ್ಚೆ ಮಾಡೋ ಸಲ ಹಾಗೇನೆ ಅವ್ರಿಗೆ ನನ್ನ ವಿಚಾರಗಳನ್ನು ಜಿಲ್ಲಾ ಆಗ್ಬೇಕಾಗೈತಿ, ಜಿಲ್ಲಾ ಆದ್ರೆ ನಮ್ದು ಒಳ್ಳೆಯದ, ನಮ್ಮ ಮಕ್ಕಳಿಗೆ ಒಂದು ಏನಾರ ಒಂದು ಒಳ್ಳೇದಾಗ್ತೈತಿ. ಆಮೇಲೆ ಒಂದು ದೊಡ್ಡ ದೊಡ್ಡ ಆಫೀಸ್ ಬರ್ತಾವೆ, ಐ ಎ ಎಸ್ ಆಫೀಸರ್ ಬರ್ತಾರ, ಒಳ್ಳೆ ಅಧಿಕಾರಿಗಳು ಬರ್ತಾವ, ಒಂದು ಒಳ್ಳೆ ಒಂದು ಪ್ಯಾಕೇಜ್ ಬರ್ತೈತಿ, ಒಂದು ಅಭಿವೃದ್ಧಿ ಆಗ್ತೈತಿ, ಒಂದು ಏನಾರ ಒಂದು ನಮ್ಮ ಗೋಕಾಕ್ ಜಿಲ್ಲೆ ಆತ್ಪ ಅಂದ್ರೆ ಒಂದು ಜನಕ್ಕೆ ಒಂದು ಒಳ್ಳೇದ ಒಂದು ಸಂದೇಶ ಹೋಗ್ತೈತಿ, ಒಂದು ಒಳ್ಳೆ ಕೆಲಸ ಆಗ್ತೈತಿ ಅನ್ನೋ ಉದ್ದೇಶದಿಂದ ಅವ್ರ ಮುಂದೆ ಇಟ್ಟಿನ ನಾನು ಮಾತು. ಇಟ್ಟಾಗ ಅವರು ಸರ್ವಾನಂದ ಮತದಿಂದ ಅವ್ರು ಪಾಸ್ ಮಾಡಿದ್ರು, ನಿಮ್ ಬೆಂಬಲ ನಿಮ್ ಜೊತೆ ಯಾವುದೇ ಇವತ್ತು ಜಿಲ್ಲಾ ಆಗ್ಬೇಕು ಅನ್ನುವಂತ ಒಂದು ಘೋಷಣೆ ಆದ ತಕ್ಷಣ ಅದ್ರಲ್ಲಿ ನಮ್ಮಲ್ಲಿ ಒಂದು ವಿಚಿತ್ರ ಸ್ವಭಾವ ನೋಡ್ತಾ ಇದ್ವಿ ನಾವು. ಅಲ್ಲಿ ಚಿಕ್ಕೋಡೆ ಅವ್ರು ಜಿಲ್ಲಾ ಆಗಿದ ಮೂಮೆಂಟ್ ಶುರು ಮಾಡಿ ನಮ್ಮಲ್ಲಿ ಶುರು ಮಾಡಿಬಿಟ್ಟಿರ್ತೀವಿ ನಾವು. ಅದರ ಸಲುವಾಗಿನ ಈ ಸಲ ನಾವ್ ಏನ್ ಮಾಡಿದ್ವು, ಅಗಾವಣೆ ಎಲ್ಲಕ್ಕಿಂತ ಮೊದಲ ನಾವ ಇದ ನಾಳೆ ಸೋಮವಾರ ದಿವಸ ಮುಂಜಾನೆ 10 ಸಂಜೆ 5 ಇದನ್ನ ನಾವು ಸತ್ಯಾಗ್ರಹ ಮಾಡತ್ತು, ಧರಣಿ ಸತ್ಯಾಗ್ರಹ ಮಾಡತ್ತು. ಸಂಕೇತವಾಗಿ ನಾವು ಜಿಲ್ಲಾ ಸಂಕೇತವಾಗಿ ನಾವು ಧರಣಿ ಸತ್ಯಾಗ್ರಹ ಮಾಡ ಅದಕ್ಕೆ ಹಮ್ಮಿಕೊಂಡು. ಈಗ ನೋಡ್ರಿ, ಒಂದ್ ಜಿಲ್ಲಾ ಆಗ್ಬೇಕಾದ್ರೆ ಒಬ್ಬರಿಂದ ಆಗುವುದಿಲ್ಲ, ಜನರಿಗೆ ಎಲ್ಲರಿಗೂ ಬೇಕಾಗಿರೋ ಜಿಲ್ಲಾ ಆಗೋದು ಇದಾಗಬೇಕಪ್ಪ. ಜಿಲ್ಲಾ ಎಲ್ಲರೂ ನನ್ನ ಜೊತೆ ಸಂಘರ್ಷನ ಮಾತಾಡಿದ್ರು, ಅದು ನಾನು ನಿಮ್ಮನ್ನ ಯಾಕೆ ಆಚರಣೆಗಾಗಿ ಕೇಳಿದೆ, ನಿಮ್ಮ ಜೊತೆಗೆ ಧೈರ್ಯದಿಂದ ಈಗ ಹೆಂಗೆ ಮುರುಳಿಗಳ ಗಂಟೆ ಕಟ್ಟಿ ತಾಲೂಕು ಆಗಬೇಕಂತ ಕೂತಿರಲ್ಲ, ಅಂತ ಜನ ಯಾರಿದ್ದಾರೆ, ಎಷ್ಟು ಮಂದಿ ಇದ್ದಾರೆ ನಿಮ್ಮ ಜೊತೆಗೆ? ಈಗ ನೀವು ಕೇಳತ್ತಲ್ಲ ಪ್ರಶ್ನೆ, ನಾವೀಗ ಅವ್ರಿಗೆ ಜಾಗೃತಿ ಮಾಡ್ಬೇಕಾಗಿತ್ತು, ಈಗ ಅವ್ರಿಗೆ ಆ ಜನಕ್ಕೆ ಜಾಗೃತಿ ಮಾಡ್ಬೇಕಾಗೈತಿ, ಅವ್ರ ಮುಂದೆ ತಗೋಬೇಕಾಗಿತ್ತು, ನಮ್ ಮುಂದೆ ಹೋರಾಟಕ್ಕೆ ನಾವು ಅವ್ರು ತಗೊಂಡ್ ಕೇಸ ನಾವು ತಗೊಂಡು ಮುಂದೆ ಹೊರಿಸ್ಬೇಕಾಗಿತ್ತು ನಮ್ ಜಿಲ್ಲಾ ಹೋರಾಟ ಮಾಡಕ್ಕ. ಅಂದ್ರೆ ಇಲ್ಲಿ ವಾತಾವರಣ ಇದ ಒಂದ್ ಸ್ವಲ್ಪ ಸರಳವಾಗಿನ ಅವ್ರು ಅನ್ಸಿರ್ತಾರ, ಆದ್ರೂ ಜನ ಯಾರು ನೀವು ಹೆದರಕ ಹೋಗ್ಬೇಡ್ರಿ, ಜನ ಯಾರು ಹೆದರಕ ಹೋಗಿ ಯಾರು ಕೇಳ್ತಾ ಇರ್ತೀವಿ. ಜಿಲ್ಲಾ ಅಲ್ಲಿ ಚಿಕ್ಕೋಡಿ ಒಳಗೆ ಅವ್ರು ಪ್ರಯತ್ನ ಶುರು ಮಾಡಿದ ತಕ್ಷಣ ಆದ ತಕ್ಷಣ ಇಲ್ಲ ಗೋಕಾಕದ ನಮ್ಮ ವಕೀಲರು ಸಂಘದವರು ಅವರು ಶುರು ಮಾಡಿಬಿಟ್ಟಿರ್ತಾರೆ, ಚೈನ್ ಇದು ಮಾಡ್ತಿರ್ತಾರೆ. ಮತ್ತು ಗೋಕಾಕದ ವಕೀಲರು ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿವರೆಗೆ ಹೋರಾಟ ಮಾಡೋದು ಬಂದಿದ್ದರು, ಲಿಂಗಾಯತ ಸಮೂಹ ತಿಳ್ಕೊಂಡು ಇಲ್ಲಿವರೆಗೆ ಹೋರಾಟ ಮಾಡೋದು ಬಂದಿದ್ದರು. ಅವ್ರು ಹೋರಾಟದಿಂದ ಸಹಿತ ಇಲ್ಲಿವರೆಗೆ ಅದು ಯಶಸ್ವಿ ಆಗಿಲ್ಲ. ಮತ್ತು ನಿಮ್ಮದು ಮತ್ತು ಲಿಂಗಾಯತ ಸಮೂಹದ ಒಡನಾಡ ಭಾಳ ಇತ್ತು, ಅಶೋಕ್ ಪೂಜೆ ಅವ್ರ ಜೊತೆ ನಿಮ್ಗೆ ಒಡನಾಡದ,
ಮುಂದೆ ಅದ್ರ ಜೊತೆ ವಕೀಲರು ಒಡನಾಟೋದ ಇವರೆಲ್ಲರೂ ನಿಮಗೆ ಇಲ್ಲಿವರಿಗೆ ಬೆಂಬಲ ಸೂಚಿಸಿದಾರ ನಿಮ್ ಜೊತೆ ನೀವು ಅವ್ರ ಜೊತೆ ಕೂಡಿ ಓಡಾಡಿರ್ತೀರಿ ಮಾಡ್ತಿರ್ತೀರಿ ಗಡಾದ್ಯಂತ ಆ ಭಾಗದ ಅಥವಾ ಈ ಗೋಕರ್ಣ ತಾಲೂಕಿನ ಒಬ್ಬ ನಾಯಕರು ಅಶೋಕ್ ಪೂಜಾರಿ ಅಂತವ್ರು ಈ ಜೊತೆಗೆ ಇವತ್ತು ರಾಜಶಕ್ತಿ ಬೆಳೆದಂತ ಜಾರಕಿಹೊಳಿ ಸಹೋದರರು ಇವರೆಲ್ಲರೂ ಇಷ್ಟೊಳಗೆ ಮನಸ್ಸು ಮಾಡಿದ್ರೆ ಆಗಬೇಕಾಗಿತ್ತು ಅದಿರ್ಲಿ ಜಾರಕಿಹೊಳಿ ಸಹೋದರ ಏನ್ ಮಾಡ್ತಾರೆ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ರು ಅಧಿಕಾರದಾಗ ಅದರ ಅದು ಅವ್ರು ಮಾಡ್ಬೇಕು ಅದು ಅವ್ರ ಕರ್ತವ್ಯ ಅದನ್ನ ನಾವು ಜ್ಞಾಪಿಸೋ ಅವಶ್ಯಕತೆ ಇಲ್ಲ ನಮಗಿಂತ ಅವ್ರು ಚೆನ್ನಾಗಿ ನಾವು ತಿಳ್ಕೊಂಡಿದ್ವಿ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಗೊತ್ತದ ಗೋಕರ್ಣ ಜಿಲ್ಲೆ ಆಗ್ಬೇಕು ಅಂತೇಳಿ ಆದ್ರೂ ಆಗ್ತಾ ಇಲ್ಲ ಅಂದಾಗ ಈಗ ನಾವು ಜನನ ಹೇಳ್ಬೇಕಾಗ ಜನ ಕೇಳ್ಬೇಕಾಗಲ್ಲ ಒಬ್ಬ ಶಾಸಕಕ್ಕಾದ್ರೂ ಸಹಿತ ಒತ್ತಡ ಮಾಡಿ ಹೇಳ್ಬೇಕಾಗ್ತಿಲ್ಲಪ್ಪ ನಮ್ಗೆ ಆಗಲಿ ಇದು ಸರ್ವತೋಮುಖ ಬೆಳವಣಿಗೆ ಆಗಲಿ ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬರಲಿ ನಮ್ಮಲ್ಲಿ MBBS ಅಂತ ಕಾಲೇಜ್ಗಳು ಬರಲಿ ಮತ್ತು ಗೌರ್ಮೆಂಟ್ ಅನೇಕ ಸ್ಕೀಮ್ಗಳು ನಮಗೆ ಬರಬೇಕು ಎಜುಕೇಷನ್ ದೃಷ್ಟಿಯಿಂದ ಯಾಕಂದ್ರೆ ಜಿಲ್ಲಾ ಆದ್ರೆ ಎಲ್ಲ ದೃಷ್ಟಿಯಿಂದ ಬೆಳೀತದ್ರು ಅದರಲ್ಲೂ ಎಜುಕೇಷನ್ ದೃಷ್ಟಿಯಿಂದ ಭಾಳ ಬೆಳೀತದ ಅದಕ್ಕೆ ನಾವೇನು ಹೇಳಕತ್ತೀವಪ್ಪ ಅಂದ್ರೆ ಈ ಅಶೋಕ್ ಪೂಜಾರಿ ಆಯ್ತು ಅಥವಾ ಇನ್ನುಳಿದ ನಿಮ್ಮ ವಕೀಲ ಸಂಘದ ಜನ ಆಯ್ತು ಇವರೆಲ್ಲ ಕೂಡಿ ಒಂದು ನಿರಂತರವಾದಂತ ಒಂದು ಹೋರಾಟ ಮಾಡೋದು ಏನು ಪ್ಲಾನ್ ಮಾಡಿರಿ ಅಣ್ಣ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ರಿ ನೀವು ಈಗ ಫಸ್ಟ್ ಬದಲಾಗಿ ನಾವು ಧರಣಿ ಸತ್ಯಾಗ್ರಹ ಆ ಕಾರಣಕ್ಕನ ನಾವು ಧರಣಿ ಸತ್ಯಾಗ್ರಹ ಅಗಾವ ಮಾಡಕತ್ತೀವಿ ನಾವು ಅದನ್ನು ಅಲ್ಲ ಈಗ ಇಲ್ಲಿವರೆಗೆ ಏನ್ ಮಾಡಿದ್ರಿ ಇಲ್ಲಿವರೆಗೆ ಅವ್ರ ಅಭಿಪ್ರಾಯಗಳಿಲ್ಲದ ಇಲ್ಲಿವರೆಗೆ ಈಗ ಮುಂದೆ ಮಾಡತ್ರಿ ಅದಿರ್ಲಿ ಯಾಕೆ ಬಂದಾಗ ನೋಡೋಣ ಅದ ಮುಂದಿನ ಪ್ರಶ್ನೆ ಇತ್ತು ಇಲ್ಲಿವರೆಗೆ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ನಿಮ್ಮ ಜೊತೆಗೆ ಆ ಹಿನ್ನೆಲೆಯಲ್ಲಿ ಅಥವಾ ಲಿಂಗಾಯತ ಸಮೂಹ ಹಿಡ್ಕೊಂಡು ಇಲ್ಲಿವರೆಗೆ ಲಿಂಗಾಯತ ಸಮೂಹ ಜೊತೆ ನಿಮ್ಗೆ ಹೇಗಿತ್ತು ಅವತ್ತು ನೀವು ಹೋರಾಟ ಮಾಡಿದಾಗ ಅವರ ನಿಸ್ವಾರ್ಥ ಹೋರಾಟ ರೀ ಅವರು ಅವ್ರ ಅಜ್ಜವ್ರದ ಏನೈತಿಲ್ಲ ಲಿಂಗಾಯತ ಸ್ವಾಮಿ ಅಜ್ಜವ್ರದ ಅವರ ನಿಸ್ವಾರ್ಥ ಹೋರಾಟಗಾರ ಜಿಲ್ಲಾ ವಿಷಯದಲ್ಲಿ ಇನ್ನೂ ಬೇರೆ ಯಾವುದೋ ಒಂದು ಸಮಸ್ಯೆ ತಗೊಂಡಾದ್ರೂ ಜನರ ಸಮಸ್ಯೆ ಹೋರಾಟ ಇರುವಂತ ಒಂದು ಪ್ರತಿಯೊಂದು ಚಳವಳಿ ಮಾಡುವ ಅವ್ರೇನು ಲಿಂಗೈಕ ಆದ್ರಲ್ಲ ಅದರ ನಂತರ ನಮ್ ಗೋಕಾಕ್ ಗೋಕಾಕ್ದಾಗಲಿ ಅದ ಶಬ್ದ ಆಗಿತ್ತು ಅದ ನಮಗ ಎಲ್ಲಾ ಆ BN ದಾಡವಾಡ್ಕರ್ ಸಾಹೇಬ್ರಾಗ್ಲಿ ಆಮೇಲೆ ನಮ್ಮ ಲಿಂಗೈಕ ಸ್ವಾಮಿಗಳಾಗಲಿ ನಮ್ಮ ಅಶೋಕ್ ಪೂಜಾರಿ ಆಗಲಿ ಬಾಬಾಗೌಡ ಪಾಟೀಲ್ ಆಗ್ಲಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಆಗಲಿ ಆಮೇಲೆ ನಮ್ಮ ಜಕ್ಬಾಳ್ ಸಾಹೇಬ್ರ ಅದಾರ ನಮ್ಮ ರೈತ ಸಂಘಗಳ ಅನೇಕ ಭಾಳ ಮಂದಿ ಅದಾರ ಆಮೇಲೆ ಗಡ ಸಾಹೇಬ್ರ ಅದಾರ ಈರಣ್ಣ ಕರಾಡಿ ಅಣ್ಣ ಅದಾರ ಭಾಳ ಮಂದಿ ಅದಾರ ಇವರೆಲ್ಲರೂ ಅದ ಇವ್ರಿಗೆಲ್ಲರಿಗೂ ನಾವು ಸಣ್ಣ ಹಿಂಗೆ ಅವ್ರಿಗೆ ಕೇಳಾಕತ್ತ ನಾವು ಅವ್ರಿಗೆ ನಮ್ಗೆ ಬೆಂಬಲ ಕೊಡತ್ತಾರ ಅವ್ರು ಅವ್ರಿಗೆ ಚಲೋ ಐತೆ ಅವ್ರೆಲ್ಲ ಅವ್ರೆಲ್ಲರೂ ಒಂದು ಕುಲ ನಿರ್ಧಾರ ಇವತ್ತಂತೀ ನೀವು ಕರಾಡಿ ಹೇಳಿದ್ರೆ ಹೆಸರು ಕರಾಡಿ MP ಅದಾರ ಇವತ್ತು ಅವ್ರಿಗೆ ಶಕ್ತಿ ಐತಿ ಅವ್ರಿಗೆ ಆ ಭಾಗದಾಗ ಈ ಭಾಗದಾಗ ಎಲ್ಲ ಕಡೆ ಒಬ್ಬ ರಾಜ್ಯಸಭಾ ಸದಸ್ಯ ಇರೋದ್ರಿಂದ ಅವ್ರಿಂದ ಲೀಡ್ ಮಾಡಿ ಮಾಡಬಹುದಲ್ಲ ಇವತ್ತು ಅವ್ರಿಗೆ ಅವ್ರ ನಮ್ ಕಡೆ ಬರ್ತಾರೆ ಅವರು ಜೊತೆಗೆ ಮುಂದೆ ಫ್ರಂಟ್ ಮುಂದೆ ಹೋರಾಟ ಮಾಡ್ಬೇಕಲ್ಲ ಅವ್ರು ನಮ್ ಮುಂದೆ ಮುಂದೆ ಬಂದ ಮುಂದೆ ನಿಂತಕೇಶನ್ ನಮ್ ಪರವಾಗಿ ನಿಂತಕೇಶನ್ ನಮ್ ಜಿಲ್ಲಾ ಸಲುವಾಗಿ ಗೋಕಾಕ್ ಜಿಲ್ಲಾ ಸಲುವಾಗಿ ನಿಂತಕೇಶನ್ ಹೊರಟ ಅವರು ಮಾಡ್ತಾರ ಗಡ ಸಾಹೇಬ್ರು ಮಾಡ್ತಾರ ಅಶೋಕಣ್ಣ ಪೂಜಾರಿ ಮಾಡ್ತಾರ ಎಷ್ಟು ನಮ್ಮ ವಕೀಲ ಸಂಘದವರು ಮಾಡ್ತಾರ ಏನ್ ನಮ್ಮ ಎಷ್ಟು ಹೋರಾಟ ಮಂದಿ ಅದಾರಲ್ಲ ಎಲ್ಲರು ಎಸ್ ಸಂಘ ಸಂಸ್ಥೆಗಳು ಅದಾರಲ್ಲ ಅವ್ರೆಲ್ಲಾರು ನನಗೆ ಬೆಂಬಲ ಕೊಟ್ಟು ಅವ್ರು ನಮ್ ಮುಂದೆ ಬರ್ತಾರ ಅವ್ರೆಲ್ಲರೂ ನಾನು ಈ ಸಂದರ್ಭದಲ್ಲಿ ಏನಂದ್ರೆ ಇವರೆಲ್ಲರೂ ಮೊದಲು ಒಂದಾಗಬೇಕು ಒಂದಾದ ನಂತರ ನೀವು ಇದ್ದಂಥವ್ರು ಇಲ್ಲಿಯೇ ಆಡಳಿತದಲ್ಲಿ ಇದ್ದಂಥವ್ರು ಯಾರು ಅದಾರಪ್ಪ ಯಾರು ಇಲ್ಲ ಇವತ್ತು ಜಾರಕಿಹೊಳಿ ಇರೋದಾರ ನಾಳೆ ಮಾತು ನೀವು ಬರ್ಬೋದು ಮತ್ತೊಬ್ರು ಆಗ್ಬೋದು ಯಾರು ಇಲ್ಲ ಅವ್ರು ಪ್ರೆಷರ್ ತರುವಂಥದ್ದು ನೀವು ಮಾಡಲೇಬೇಕು ಅನ್ನುವಂಥದ್ದು ಮಾಡ್ಬೇಕಾಗ್ತದೆ ನೋಡ್ರಿ ಹೆಂಗೆ ಮುಳ್ಳಿಗೆ ಮಾಡಿ ಮಾಡಿದ್ರು ನೀವೆಲ್ಲರೂ ಅಲ್ಲಿ ಶಾಸಕ ಸರ್ ತಾವ ಬ್ಯಾನೇಜ್ ಮಾಡೋದ ಪ್ರಸಂಗ ತಂದಿಟ್ರಿ ಅಂತ ಪ್ರಸಂಗಕ್ಕೆ ಹೋಗಕ್ಕೆ ಜಿಲ್ಲಾದ ಬರ್ಬೇಕಾಗಿದ್ರಿ ಅಂತದನ ಈಗ ಮಾಡೋ ಸಲುವಾಗಿನ ಇದ ಸ್ಟ್ರೈಕ್ ಮಾಡೋದ್ರ ನಾವು ಸದ್ಯಕ್ಕೆ ಅರ್ಥ ಸಲುವಾಗಿನ ಹೇಳಿ ಕೊಡೋದು ಎಲ್ಲಾರು ನಾವು ಇದನ್ನೀಗ ನೋಡ್ರಿ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಜನಕ್ಕೆ ಏನು ಬೇಕಪ್ಪ ಅನ್ನೋದಂತ ನನಗ ಅರಿವು ಐತಿ ಈಗ ಚುನಾಯಿತ ಆದಂತ ಪ್ರತಿನಿಧಿಗಳಿಗೆ ಅವ್ರಿಗೆ ಇಲ್ಲ ತಿಳಿದ್ರಿ ಅವ್ರಿಗೆ ಐತೆ ಅವ್ರು ಬರ್ಬೋದು ಅದಕ್ಕೆ ಅದಕ್ಕೆ ನಮ್ಗೆ ನಮ್ದೇನೈತಿಲ್ಲ ನಮ್ದ ನಾವ್ ಎಲ್ಲಾರ ಸಲುವಾಗಿ ಗಂಟಿ ಕಟ್ಟಿ ಕಟ್ಟಾತಾರೆ ಎಲ್ಲಾರು ಬಂದು ಗಂಟಿ ಬಿಡಬಹುದು ನಮ್ದೇ ನಮ್ ಹೊರಗೆ ಎಲ್ಲಾರು ಬಂದು ಸಪೋರ್ಟ್ ಮಾಡ್ಬೋದು ನಮ್ ಗೋಕಾಕ್ ಜಿಲ್ಲಾ ಸಲುವಾಗಿ ಎಲ್ಲಾರು ಬಂದು ನಮ್ ವಿರೋಧಿಗಳಪ್ಪ ಇವ್ರ ಆಡಳಿತ ಅಂತ ಏನಿಲ್ಲ ಏನಿಲ್ಲ ಜಿಲ್ಲಾ ಎಲ್ಲ ಬಂದ ನಮ್ ವೈರಿಗಳು ಬಂದ ನಮ್ ದೋಸ್ತರು ಬಂದ ಜಿಲ್ಲಾ ಸಲುವಾಗಿ ನಮ್ ಜಿಲ್ಲಾ ಆಗ್ಬೇಕು ಗೋಕಾಕ್ ಎಲ್ಲ ಅಭಿವೃದ್ಧಿ ಆಗ್ಬೇಕು ನಮ್ದು ಎಲ್ಲ ಒಂದ ಅಕಸ್ಮಾತ್ ಅದಕ್ಕೆ ನಾವ್ ಏನಾರ ಅದಕ್ಕೆ ಅಡ್ತಡೆಗೆಡ್ತಡೆ ಬಂದ್ರೆ ನಾವು ಯಾರಿದ್ರು ಅವ್ರಿಗೆ ನಾವ್ ವಿರೋಧ ಮಾಡೋರು ಅಂದ್ರೆ ಜಿಲ್ಲಾ ಆಗುವುದಕ್ಕಾಗಿ ನೀವು ಅತ್ಯಂತ ನಿಷ್ಠುರವಾಗಿ ಎಲ್ಲರೂ ಕೂಡಿಕೊಂಡು ಮಾಡ್ಬೇಕಂತ ಮಾಡಿದ್ರೆ ಈ ವಿಷಯದಾಗ ನೀವು ಗಡಾದವ್ರ ಜೊತೆ ಮಾತಾಡಿದ್ರೇನ್ರಿ ನಾ ಅವ್ರ ಕಡೆ ಮಾತಾಡಿದ್ರಲ್ಲ ಅವ್ರ ಕಡೆ ಹೋಗಿದ್ದು ಅವ್ರ ಮನೆಗೆ ಹೋಗಿದ್ದು ಮಾತಾಡಿದ್ದೈತಿ ನಾನ್ ಪೂರಾ ಬೆಂಬಲ ಐತಿ ನಾವು ನಿಮ್ ಕಡೆ ಬರ್ತೋ ಅಂತ ಅವ್ರು ಹೇಳ್ಯಾರ ಅವ್ರು ಮತ್ತೆ ಕಡಾಡಿ ಅವ್ರ ಜೊತೆ ಮಾತಾಡಿದ್ರೆ ಅವ್ರ ಕಡೆ ಮಾತಾಡಿದ್ರ ಅವ್ರು ಬರ್ತಾರ ಅವ್ರು ಬರ್ತಾರ ಅಂತ ಹೇಳ್ಯಾರ ಎಲ್ಲ ಮಾತುಕತೆ ಐತೆ ಅವ್ರ ಅಂದ್ರೆ ನೀವೆಲ್ಲರೂ ಒಂದ್ ಕಡೆ ಗುಂಪಾದ್ರಪ್ಪ ಅಂದ್ರೆ ಒಂದ್ ಒಕ್ಕಲ್ ತೋರಿಸಿರಪ್ಪ ಅಂತಂದ್ರೆ ಆಟೋಮೆಟಿಕ್ ಆಗಿ ಆಡದಿದ್ದಂತ ತಾವು ಬರ್ತಾರ ಹೌದು ಅವ್ರಿಗೆ ಬೇಕಾಗ್ತದೆ ಅವ್ರಿಗೆ ಬೇಕಾಗಿಲ್ಲ ಅಂತಲ್ಲ ಇದ್ರ ಅರ್ಥ ಇರ್ಲಿ ಈಗ ನಾ ಇನ್ನೊಂದು ಕೇಳ್ತೀನಿ ಈಗ ಇನ್ನು ಹೋರಾಟ ಏನಂದ್ರೆ ನೀವಂತೆ ಅಂದ್ರೆ ಈಗ ಅದು
ಜೀವಿರುವುದರಲ್ಲೂ ಕರಿಪೆಟ್ಟಿಗೆ ಇಡುವುದಿಲ್ಲರಿ. ಅದನ್ನ ನಾನು ಜಿಲ್ಲಾ ಆಗುದನ್ನ ಒಟ್ಟ ಬಿಚ್ಚುವುದಿಲ್ಲ ಅಂತ ಹೇಳಿದ್ರಿ. ಬಹಳ ಸಂತೋಷ. ಮನುಷ್ಯ ಒಂದು ಜಿದ್ದ ಬೇಕಿಲ್ಲ ಅಂತಾರೆ. ಜಿದ್ದ ಅನ್ನೋದಿದ್ರು ಹಠ ಬೇಕು ಮನುಷ್ಯಾಗ ಒಳ್ಳೇದಕ್ಕಾಗಿ. ಜಿಲ್ಲಾ ಆಗೋದು ಒಳ್ಳೇದಕ್ಕನ ಯಾರಿಗೆ ನಿಮ್ಮ ವ್ಯಕ್ತಿಗಳ ಲಾಭಕ್ಕಾಗಿ ನೀವೇನಾದ್ರೆ ನೀಡಲಾಗುವುದಿಲ್ಲ. ಅದು ನೀವು ನಾಳೆ ಶಾಸಕ ಆಗಲಿಲ್ಲ ಕೊಟ್ಟಿಲ್ಲ ಮುಂದೆ ಏನಪ್ಪ ನೀವು ಎಂ ಪಿ ಆಗ್ಬೇಕು ಅಂತಿಲ್ಲ ಮತ್ತಿಲ್ಲ. ನಿಮ್ಮ ಮತ್ತೆ ಹೇಳ್ತಾರೆ ಜಿಲ್ಲಾ ಆಗ್ಬೇಕು, ಜಿಲ್ಲಾ ಆಗ್ಬೇಕು, ಉದ್ಯೋಗ ಸಿಗ್ಬೇಕು ಅಂತ. ಜನರಿಗೆ ಉದ್ಯೋಗ ಜನರಿಗೆ ಉದ್ಯೋಗ ಸಿಗ್ಬೇಕು, ಒಂದು ಒಳ್ಳೆ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಅವ್ರು ಬರಬೇಕು. ಮತ್ತೆ ಒಳ್ಳೆ ಪ್ಯಾಕೇಜ್ ಅದು ಬರ್ತಾನೆ ಹೇಗತೈತಿ? ನಮ್ಮಲ್ಲಿ ಸಾಕಷ್ಟು ಜಮೀನ್ ಐತ್ರಿ ಕೊಡಕ್ಕೆ. ಎಲ್ಲಾ ಅಧಿಕಾರಿಗಳಿಗೆ ಎಲ್ಲ ನಮ್ ಕಡೆ ಎಲ್ಲಾ ಐತ್ರಿ. ನಮ್ ಗೋಕಾಕ್ ತಾಲೂಕದಾಗ ಎಲ್ಲಾ ಕಡೆ ಐತಿ ನೋಡಿ. ಗೋಕಾಕ್ ಸಿಟಿ ಒಳಗೆ ಕೂಡ ಐತೆ, ಕೊರತೆ ಇಲ್ರಿ, ಕೊರತೆ ಇಲ್ಲ ನಮ್ ಕಡೆ ಎಲ್ಲಾ ಐತೆ. ಒಟ್ಟು ಏನೈತಲ್ಲ ನಮ್ ಜಿಲ್ಲಾ ಮಾತ್ರ ಆಗ್ಬೇಕು. ಈ ಜಿಲ್ಲಾ ಈ ಆಗೋ ಸಲುವಾಗಿ ಈ ಜಿಲ್ಲಾ ಏನೈತಲ್ಲ ಈಗ ಸದ್ಯಕ್ಕೆ ಆಗೋ ಸಲುವಾಗಿ ಇದು ಸಂಕೇತವಾಗಿ ಒಂದು ಅಗ್ದಿ ಶಾಂತಿಯುತವಾಗಿ ಒಂದು ಈ ಜಿಲ್ಲಾ ಆಗೋ ಮಟ್ಟ ನಾವು ಅದ ಹೋರಾಟ ಅಲ್ಲಿ. ಇನ್ನೊಂದು ಸಣ್ಣ ಪ್ರಶ್ನೆ ರೀ, ಈ ಜಿಲ್ಲಾ ಮಾಡುವಲ್ಲಿ ಒಂದ್ ಒಳಗ ಭಿನ್ನ ಅಭಿಪ್ರಾಯ ಅದಾವ. ಬೇರೆ ಬೇರೆ ಸಂಘಟನೆಗಳು ನಮ್ದು ಬೇರೆ ನಾವು ಮಾಡ್ತೀವಿ ಮಾಡ್ತೀವಿ ಅಂತ ಒಂದು ವಾತಾವರಣ ಕಿವಿಗೆ ಬಂದ್ ಬಿತ್ತದ. ಇದರಿಂದ ನಿಮ್ಮ ಹೋರಾಟಕ್ಕೆ ಹಿಂಬಳಿತಾಗೈತಿ ಅನ್ನುವಂಥದ್ದು ಈಗ ನೋಡ್ರಿ ಬಾ. ಅವ್ರು ಬಂದು ಮಾಡಿದ್ರು, ಮೊದಲು ಮಾಡಿದ್ರು, ಅವ್ರು ಹೇಳಿಕೆ ಕೊಟ್ಟಿದ್ರು, ನಾವು ಅವ್ರ ಕೂಡ ಇರ್ತಿದ್ದು. ನಮ್ದೇನು ತಕರಲ್ಲ, ನಾವು ಇರ್ತಿದ್ದು. ಈಗ ಇವತ್ತು ಉದಾಹರಣೆಗೆ ನಮ್ಮ ಶಿವನ ಸಪಾದ ಸ್ವಾಮೀಜಿ ಅವರು ಅಥವಾ ಅವರು ಅದರಲ್ಲಿ ಆಸಕ್ತಿ ಜಿಲ್ಲ ಆಗ್ಬೇಕಂತ ಬಯಸ್ತಾ ಇದ್ದಾರೆ. ಅವರು ಅವರಲ್ಲಿ ಒಂದು ಕಳಕಳಿ ಒಂದು ಇದದ. ಅದರಿಂದ ಅವ್ರ ಜೊತೆಗಿದ್ದಂತ ಬಾಲಚಂದ್ರ ಆಗಿರ್ಬೋದು ಅಥವಾ ರಮೇಶ್ ಅವರಾಗಿರ್ಬೋದು ಅವ್ರಿಗೂ ಮಾಡ್ಬೇಕಂತದ. ಆದ್ರೆ ಅವ್ರಿಗೆ ನಿಮ್ಗೆ ಏನ್ ಹಂಗೇನ ವೈರತ್ವಿಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಸಲುವಾಗಿ ನಮಗೆ ವೈರತ್ತಿಲ್ಲ. ಜಿಲ್ಲಾ ಆಗೋ ಸಲುವಾಗಿ ನಮಗೆ ವೈರತ್ತಿಲ್ಲ. ಆದ್ರ ಈಗ ಅವ್ರು ಮಾಡ್ಬೇಕಾಗಿತ್ತ, ಎಲ್ಲಾರು ಅವ್ರು ಕೂಡಿ ಮಾಡ್ಬೇಕಾಗಿತ್ತ, ಏನ್ ದುನಿಯಾ ಮಾಡ್ಬೇಕಾಗಿತ್ತ. ಯಾಕೆ ಆಗಾಕತ್ತಿಲ್ಲ, ಯಾಕೆ ಬರಾಕತ್ತಿಲ್ಲ, ಯಾಕೆ ಮುಂದಾಗ ಹೋಗ್ಬಾರ. ಅದ ಅವ್ರು ಬಿಟ್ಟಿದ್ವಿ ಬಿಡ್ರಿ. ಅದ್ ನಾವ್ ಕೇಳಕ್ ನಾವ್ ಇಷ್ಟ ಹೇಳ್ಬೋದಲ್ಲ. ಏನಪ್ಪಾ ಅಂದ್ರ ಇದ್ ಮಾಡ್ಬೇಕಪ್ಪ ನೀವ್ ಒಂದ್ ಮಾಡ್ಬೇಕು. ಜಿಲ್ಲಾ ಬೇಕಾಗಿತ್ತು ನಮಗ ಅಂದ್ರೆ ಒಕ್ಕಲ್ ಹೋರಾಟ ಮಾಡಿ ಇಷ್ಟೊಳಗೆ ಆಗ್ಬೇಕಾಗಿದ್ದಾಗ ಎಂತ ಒಂದ್ ಮೂಡಲಿ ಎಲ್ಲೂ ಹೆಸರಿರ್ಲಿಲ್ಲ. ಮೂಡಲಿ ತಾಲೂಕು ಆಗಬೇಕು, ಹೋಗ್ಬೇಡಿ ಅಂದ್ರೆ ಇಲ್ಲಿ ನಮಗೇನ್ ಬೇಕಾಗಿದೆ. ಇನ್ನೊಂದು ಇದೇ ಕಾಲಕ್ರಮ ನೆನ್ಬಿಡ್ಬೇಕಾಗ್ತದೆ ಏನಪ್ಪಾ ಅಂದ್ರ ಮೂಡುರಿಗೆ ತಾಲೂಕು ಆಗುವುದಕ್ಕ ಅಲ್ಲಿ ಜನ ಎಲ್ಲ ಎದ್ದು ನಿಂತರಲ್ಲಿ ಇದು ಬಹಳ ಮಹತ್ವದ ರೀ. ಅಲ್ಲಿ ಜನ ಎದ್ದು ನಿಂತರಲ್ಲಿ ಇಲ್ಲಿ ನಮ್ಗೆ ಗೋಕಾಕ ಜಿಲ್ಲಾ ಆಗುವುದಕ್ಕ ಇಲ್ಲಿ ಜನ ಯಾಕೆ ಅಂತ ತಿಳ್ಕೊಳ್ರಿ. ನೋಡಿ ನೀವೇನೋ ಸುತ್ತಲೂ ಹೇಳಿ ನಾ ಮಾತಾರೆ ರಾಜಕೀಯ ಒತ್ತಡಕ್ಕೋ ಪ್ರಭಾವಕ್ಕೋ ಏನೋ ಕಾರಣಕ್ಕೆ 5 ಮಂದಿ ಹಿಂದಿರ್ಬೋದು. ಎಲ್ಲ ಎದ್ರ ಕಲ್ಸ್ಬೇಕು ರೀ. ಇದೇ ನಾವು ಏನು ಮನೆಗೆ ಆಸ್ತಿ ಮಾಡ್ಕೊಳಕ್ ಹೊಂಟಿವೆ ಅಥವಾ ಭ್ರಷ್ಟಾಚಾರ ಮಾಡಕ್ ಹೊಂಟಿವೆ ಅಥವಾ ಮದ್ಯ ಮಾಡಕ್ ಹೊಂಟಿವೆ ಅಥವಾ ಯಾರು ಆಸ್ತಿ ಹೆಚ್ಚುಬಿಟ್ಟೆ ಹೆಚ್ಚಿವೆ. ಏನ್ ಬೇಕಾದ್ರೆ ನಮ್ಮ ಜನಕ್ಕೆ ಯಾಕೆ ಒಂದ್ ಅಲ್ಲಿ ಮೂಡಲಿಗೆ ತಾಲೂಕಿನ ಜನರಿಂದ ರಭಸ್ ನಮ್ಮಲ್ಲಿ ಯಾಕೆ ಬರಲಿಲ್ಲ ಅನ್ನೋದು ಒಂದು ಸೂಕ್ಷ್ಮ ಪ್ರಶ್ನೆ. ಅದಿರಲಿ, ಬಟ್ ಆ ಜನ ಜಾಗೃತಿ ಮಾಡಿಸುವಾಗೆ ನೀವು ಈ ಒಂದು ಹುರಾಟ ಸತ್ತ ಹುರಾಟ ಸೋಮವಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಅದರಲ್ಲಿ ನೀವು ಏನ್ ಮಾಡಿದ್ರಪ್ಪ ಅಂದ್ರೆ ಪೌರಾಯುಕ್ತರಿಗೆ ನಗರಸಭೆ ಪೌರಾಯುಕ್ತರಿಗೆ ಮನವಿನೂ ಸಲ್ಲಿಸಿ ನಮ್ಮ ಜಾಗ ಕೊಡ್ರಪ್ಪ ಸಂಗೊಳ್ಳ ಸರ್ಕಲ್ನಲ್ಲಿ ಅಂತ. ಅದಕ್ಕೆ ಅವ್ರೇನಂತ ಹೇಳಿದಾರೆ ಪೌರಾಯುಕ್ತರು? ಎಸ್, ಒಂದ್ ಎರಡ್ ಸಲ ಹೋಗಿ ಬಂದ್ರಿ ಅವ್ರಿಗೆ. ನಿನ್ನೆ ಹೋಗಿ ಬಂದ್ರಿ, ಇವತ್ತು ಹೋಗಿ ಬಂದ್ರಿ. ಅವ್ರ ಆಫೀಸ್ ದಾಗ ಇದ್ರಿಕಲ್ರಿ. ಆದ್ರ ನಾವ್ ಅವ್ರಿಗೆ ರೆಕಾರ್ಡ್ ಆಫೀಸ್ ದಾಗ ಅವ್ರ ನಾವ್ ಅರ್ಜಿ ಕೊಟ್ಟು ಬಂದವ್ರಿ. ಮತ್ತ ಅವ್ರಿಗೂ ಭೇಟಿ ಆಗ್ತವ್ರಿ. ಮತ್ತ ಅವ್ರಿಗೆ ನಮಗ್ ಕೊಟ್ಟರು ಸಂತೋಷ ಐತಿ, ಕೊಡ್ಲಿಕ್ಕೂ ಸಂತೋಷ ಐತಿ. ನಾವ್ ಬೇಕಾದ್ರೆ ಬಿಸಿಲ ಹಾಕೊಂಡ್ತೇವ್ ನಾವು. ಅಂದ್ರೆ ಒಟ್ ನೀವು ಒಟ್ಟು ಕೊಂಡವ್ರ ಸದ್ಯಕ್ಕೆ ಶುರು ಮಾಡೋ ಹೋರಾಟ ಶುರು ಮಾಡೋ ನಿಮ್ ಜೊತೆಗೆ ಅನೇಕ ಮತ್ತೆ ಇರ್ಬೋದು ಅಥವಾ ನೀವು ಒಬ್ಬರಾದ್ರೆ ಹೋರಾಡದ ಅನೇಕ ಜನ ಮತ್ತೆ ಬರ್ಬೋದು ನಿಮ್ಮ ಮಂದಿ ಬರ್ತಾರೆ. ಮುಂದೆ ಫುಲ್ ಜನ ಬರ್ತದೆ, ಇಡೀ ತಾಲೂಕ ಮಂದಿ ಬರ್ತೈತಿ. ಬರ್ತಾ ಬರ್ತೈತ್ರಿ. ಅದೇನಿಲ್ಲ, ನಾವ್ ಅಂದ್ರ ಸ್ವಲ್ಪ ಸ್ಲೋ ಮುಂಬಿಡದಾಗ ಹೋಗ್ಬೇಕಾಗಿತ್ತು ಮತ್ತೆ ಸ್ಟಾರ್ಟಿಂಗ್ ದಾಗ ರೀ. ಮುಂದೆ ಬರ್ತಾರೆ. ನಿಮ್ ಮೂಮೆಂಟ್ ಇನ್ನೊಂದ ಏನಪ್ಪಾ ಅಂತಂದ್ರ ಇಲ್ಲಿ ವ್ಯವಹಾರಗಳಿಗೆ ಮತ್ತೆ ಒಡತಡೆ ಆಗಬಾರದು ಅಂದ್ರ ನೀವು ಸಂಗೊಳ್ಳ ಸರ್ಕಲ್ದಾಗ ಜಾಗ ಕೇಳಿದಿರಿ ಅಲ್ಲಿ ಅಲ್ಲಿ ಜಾಗದಾಗ ನೀವು ಸತ್ಯಾಗ್ರಹ ಶುರು ಮಾಡಿದ್ರೆ ಇಲ್ಲಿ ವ್ಯವಹಾರಗಳು ಅಡತಡೆ ಆಗ್ತಾವ ಅಂತ ಅಲ್ಲಿ ಅವ್ರು ಏನಾದ್ರು ತಡೆ ಹಾಕ್ಬೋದಲ್ಲ ನಿಮ್ಗ? ನಾವು ಅಂತ ಯಾರಿಗೂ ಅಡತಡೆ ಆಗ್ಬಾರ್ದಂಗ ನಾವೆಲ್ಲ ಕಂಟ್ರೋಲ್ ಮಾಡ್ಕೋತೀವಿ, ನೋಡ್ಕೋತೀವಿ. ಅದನ್ನ ಮುಂತಚವಾಗಿ ಅದ ಏನಿದ್ರು ನಾವೆಲ್ಲ ಅದನ್ನ ಸರಿಪಡಿಸ್ಕೋತೀವ್ರಿ. ಅಂತದೇನ ಅಲ್ಲಿ ಅಡತಡೆ ಆಗುವಂತದ್ದು ಏನೂ ಇಲ್ಲ. ಅಂದ್ರೆ ಒಟ್ಟು ನೀವು ಅಹಿಂಸಾತ್ಮಕವಾಗಿ ಮತ್ತೆ ಜನಜಾಗೃತಿ ಮಾಡೋದ್ರೊಳಗೆ ಗೋಕಾಕ್ ಜಿಲ್ಲಾ ಅದು ಏನು ಲಾಭ ಆಗುತ್ತೈತಿ ಮತ್ತೆ ಏನಿಲ್ಲ ನಾವು ಮಾಡೋದು ಅನಿವಾರ್ಯ ರೀತಿ ಅನ್ನೋ ತಿಳಿಸೋ ಸಲುವಾಗಿ ಮೂಮೆಂಟ್ ಶುರು ಮಾಡಿದ್ರಿ. ಅವತ್ತು ಜನರನ್ನು ಜಾಗೃತಿ ಮಾಡೋ ಜನ ಜಾಗೃತಿ ಮಾಡೋ ಸರ್. ಅಂದ್ರೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಾನು ಕೇಳುವಂಥದ್ದು ಈ ಜಿಲ್ಲಾ ಆದ್ರೆ ಎಲ್ಲರದ್ದು ಅಭಿವೃದ್ಧಿ ಆಗ್ತದೆ ನಿಮ್ಗೆ ವಿಶ್ವಾಸ ಅದ? ಫುಲ್ ವಿಶ್ವಾಸ ಐತಿ, ಫುಲ್ ವಿಶ್ವಾಸ ಆಗಾಕ ಬೇಕ್ರಿ.
ಜಿಲ್ಲಾತ್ಪತನ ಬೆಳೀತಿತ್ರಿ, ಬರೀ ರೈತರು ಬೆಳೀತಾರ, ರೈತರ ಭೂಮಿ ಬೆಳೀತೈತ್ರಿ, ಇದಾಗ್ತಿ ವ್ಯಾಪಾರ ಆಗ್ತೈತಿ, ಒಟ್ಟು ಏನಾರ ಒಂದು ಉದ್ಯೋಗ ಫುಲ್ ಬೆಳೀತೈತಿ, ಒಟ್ಟಿಗೆ ಬರ ಗಂಜಿ ಸಿಗ್ತೈತಿ, ಒಂದು ಒಳ್ಳೇದಾಗ್ತೈತಿ, ಎಜುಕೇಶನ್ ಒಳಗೆ ಬೆಳೀತೈತ್ರಿ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಬಿಡ್ತಾರ, IAS IPS ಆಫೀಸರ್ ಬರ್ತಾರ, ನಮ್ಮ ಮಕ್ಕಳು ಅವ್ರಿಗೂ ಕಣ್ಣಲ್ಲಿ ನೋಡ್ಬೇಕಾಗ್ತೈತಿ, ಹೆಂಗ್ ಆಫೀಸರ್ಸ್ ಹೆಂಗ್ ಇರ್ತಾರ, ಅವ್ರಿಗೆ ಕಲಿಬೇಕಾ, ಅವ್ರು ಆಗ್ಬೇಕು ಅನ್ನೋದು ಅವ್ರ ಆಸೆ ಹುಡ್ತೈತಿ. ಮತ್ತ ನೀವು ಇಲ್ಲಿವರೆಗೆ ಆದಂತ ಮೂಮೆಂಟ್ಗಳೊಳಗ ಈ ಒಂದು ಜಿಲ್ಲಾ ಹೋರಾಟದಲ್ಲಿ ಅತಿ ನಿಮ್ಗೆ ನೆನಪು ಉಳಿಯುತ್ತಿರುವಂತ ಘಟನೆ ಏನಾದ್ರು ಆಗೋಗಿದ್ದೇನ್ರಿ? ನೆನಪು ಉಳಿಯುವಂತ ಘಟನೆ ಅಂದ್ರೆ ಆಗಿರೋ ಬಹಳ ಆಗಿರೋರಿ ಬಾ, ಅದ್ರ ಒಂದಿಷ್ಟು ನಿಂಗೆ ಸಂಬಳ ಇದ್ದಾಗ ಆಗಿರ್ಬೋದು, ಅದ್ರ ನಂತರದಲ್ಲಿ ಆಗಿರ್ಬೋದು, ಈಗಿನ ಒಂದು ವಕೀಲರ ಸಂಘದಿಂದ ಆಗಿರ್ಬೋದು, ಯಾವ ಹಂತ ಆಗಿದ್ರೆ ಒಂದ್ ಎರಡು ಮೂರು ಘಟನೆಗಳು ಹೇಳಿದ್ರೆ ಭಾಷೆ ಆಗುತ್ತೆ ವಿಷಯದಾಗ. ನೀವು ಅದ್ರ ಜೊತೆಗೆ ಉಪವಾಸ ಕೂತಂತವ್ರು ಅಂತ ನಾವು ಕೇಳಿದ್ರೆ, ನಾವು ರೈಸ್ ಇದ್ಕೊಂಡು ಹೋರಾಟ ಮಾಡಿದ್ರೆ ಹಸು ಟವರ್ ಹಾಕೊಂಡ ಹಸು ಟವರ್ ಬಿಟ್ರಿ ಕರಿ ಪೆಟ್ಟೆ ಕಟ್ಕೊಂಡು ಏನಾಗಿದ್ದೀರಿ ಈಗ ಅದಕ್ಕೆ ಅಂದ ಒಂದು ನೆನಪಿಡುವಂತ ಸನ್ಮಾನ್ಯ ಶ್ರೀ ನಮ್ ಸಿ ಎಸ್ ನಾಯಕ್ ಸಾಬ್ ML ಇದ್ರು ಅವಾಗ, ಆ ಟೈಮ್ದಾಗ ಲಿಂಗಸ್ವಾಮಿ ಅಜ್ಜವ್ರು ಇದ್ರು, ನಾವು ಇದ್ದು ನಮ್ಮ ಸೂರ್ಯವಂಶಿ ಡಾಕ್ಟರ್ ಇದ್ರು, ಭಾಳ ಮಂದಿ ಅಶೋಕ್ ಒಸ್ವಾಲ್ ಅಂತ ಅವರು ಇದ್ರು, ಭಾಳ ಮಂದಿ ಇದ್ರು ಅವರು. ಆ ಟೈಮ್ದಾಗ ನೀವು ಹೇಳಿದಂಗೆ ಆಸಕ್ತಿ ತೋರ್ಸಾಕತ್ತಿರಿ ಎಲ್ಲರೂ, ಭಾಳ ಮಂದಿ ತೋರ್ಸಾತ್ತಾರ. ಆ ಟೈಮ್ದಾಗ ಅಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಧರಣಿಯಲ್ಲಿ ಕೂತಾಗ ಸಿ ಎಸ್ ನಾಯಕ್ ಸಾಬ್ ಬಂದಾಗ ಅವರು ಒಂದು ಸ್ವಲ್ಪ ಇದು ಮಾಡ್ತಾರೆ. ಆ ಟೈಮ್ ನಾವು ಏನು ಮಾಡಿರಿ ಅವರಿಗೆ, ಸಾಹೇಬ್ರ ನೀವು ಬಂದಿರಿ ನಮ್ಮ ಕೂಡ ಕುಂಡ್ರಿ ಒಂದು ಎದ್ದು ಹೋಗೋದಂತಾರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ನಾವು ಅವ್ರು ಸತ ನಾನು ಅವ್ರಿಗೆ ಕೇಳಿ ಕೇಳ್ಬಡಿಗೆ ನಾನು ರಾಜೀನಾಮೆ ಕೊಡ್ತಂತ ನೀನು ಅಂಜಬೇಡ ನಾ ಜಿಲ್ಲಾನು ಮಾಡಿಬಿಡ್ತಾನ ಅಂತ ಅವ್ರು ನಮಗೆ ಭರವಸೆ ಕೊಟ್ಟರೆ ಅವ್ರ ಆ ಪ್ರಕಾರ ಅವರ ಬೆಂಗಳೂರಿಗೆ ಹೋಗಿ ಕೇಸಂದ್ರೆ ಆ ಪ್ರಕಾರ ನಮ್ಮದ ಜಿಲ್ಲೆ ಅವರ ಪೂರ್ಣ ಜಿಲ್ಲೆ ಆಗುವಂತದ್ದೆಲ್ಲ ಟಿ ವಿ ಒಳಗೆಲ್ಲ ಬತ್ತರು ಘೋಷಣೆ ಮಾಡಿದ ಕೇಳಿದ್ವಿ. ಜಿ ಎಸ್ ಪಟೇಲ್ ಮಾಡಿದಾಗ್ರಿ ಅದು ಘೋಷಣೆ ಮಾಡಿದಾಗ ಟಿ ವಿ ಒಳಗೆ ಬತ್ತ ಆ ಟಿ ವಿ ಬಂದಾಗ ನಾವು ಎಲ್ಲರೂ ನೋಡಿದ್ವು. ಆಮೇಲೆ ನಮ್ಮ ಊರಾಗೂ ವಿಜಯೋತ್ಸವ ಆಚರಿಸ್ರು ಎಲ್ಲರೂ ಕೂಡ್ಕೇಶನ್ ಗುಲಾಲ್ ಆಯ್ಸರಿ ಎಲ್ಲರೂ ಆಯ್ಸೋತ್ಸವ ವಿಜಯೋತ್ಸವ ಆಯ್ಸರು ಎಲ್ಲ ಗುಲಾಲ್ ಪಳ ಊರಾಗೆಲ್ಲ ಆಯ್ಸರಿ ಅಪ್ಪ ಹತ್ರಾಗನ ಆ ಟೈಮ್ದಾಗ ಏನು ಅಂತ ಇರ್ತೈತಲ್ಲ ಮತ್ತೆ ಇರೋರ್ಲ ಮತ್ತೆ ಅವ್ನ ಕೆಲವರು ಯಾರು ರಾಜಕಾರಣಿ ಮಂದಿ ಇರೋರ ಅವ್ರನ್ನ ಇನ್ನೊಂದ್ ಬೇಡ ಇನ್ನೊಬ್ಬರ ಹೆಸರು ಹೇಳ್ಬಹುದು ನಾನು ಅವರು ಏನ್ ಬೇಡ್ರಿ ಯಾರು ಮಾಡಿದವ್ರಿಗೆ ಗೊತ್ತಿರ್ತದ ಯಾಕೆ ಮಾಡಿರೋದು ಅವ್ರಿಗೆ ಗೊತ್ತಿರ್ತದ ಏನ್ ಬೇಡ ಅದ ಸಂದರ್ಭ ಬರ್ಲಿ ಸಂದರ್ಭ ಬರ್ಲಾಗ ನಿಮ್ಮ ಚರ್ಚೆ ಮಾಡಿ ಅವ್ರ ಹೆಸರು ಹೇಳ್ತಾನ ನಾ ಹೇಳ್ತಾನೆ ಕೇಳಿಸಿರಲ್ಲ ಅದ ಹಾಲ್ನ ಉಪ್ಪು ಮಾಡಿರಲ್ಲ ಅದ 100% ಮಾಡಿರೋ ನಮ್ ಇದು ಅದ ಏನಾತ್ರ ಬಿಡ್ತದೆ ಅಂದ್ರೆ ಅದ ಈ ಸಾಮಾನ್ಯ ಜನ ಕೂಡಿ ಕೇಸಿಂದ ಇದ ಜಿಲ್ಲಾ ಮಾಡಿರಲ್ಲ ಅಂತ ಹೇಳ್ಕೊಂಡ್ ಅವ್ರು ತಲೆ ಹೋತ್ಲ ಅನ್ನೋ ಉದ್ದೇಶದಿಂದ ಅವಾಗ ಅಲ್ಲಿ ಇವರು ಇದ್ರು ನಮ್ಗೆ ಯಾರು ಏನಾರ ಶಂಕರ್ ಮಗೇನವ್ರು ಅನ್ನೋರು ಇದ್ರು ಅವ್ರ ಅವರು ನಗರಸಭೆ ಅಧ್ಯಕ್ಷ ಇದ್ರು ಅಶೋಕ್ ಮವರ್ಕರ್ ಅವರು ನಗರಸಭೆ ಅಧ್ಯಕ್ಷ ಇದ್ದಾಗ ಅವಾಗೂ ನಡೆದ್ರಿ ಗುಲಾಲ ಇವರು ನಮ್ಮ ಮಾಸ್ತಿ ವಕೀಲ್ ಸಾಹೇಬ್ರು ಇದ್ರು ಕೆಲವ್ರು ಬಹಳ ಮಂದಿ ಇದ್ರು ಪಾಪ ಅವ್ರು ಅವ್ರ ಹೆಸರು ನನಗೆ ನೆನಪಿಲ್ಲ ಎಲ್ಲಾರು ವಿಜಯೋತ್ಸವ ಹಾಕಿ ಗಾಡಿ ಒಳಗೆ ಮೆರವಣಿಗೆ ತೆಗೆದ್ರು ಸ್ವಲ್ಪ ಊರಾಗ ಸುಮ್ಮನೆ ಎಲ್ಲಾರಿ ಆಗಿತ್ರಿ ಅದು ನಮ್ಮ ಮುಗಿದ ಕೆಲಸ ಮುಗಿದಿತ್ತು ಅದ ಮತ್ತೆ ಅದ್ರೊಳಗೆ ಹೋರಾಟದೊಳಗೆ ವಗೇರು ಸಂಗತಿ ಬಹಳಷ್ಟು ಬರ್ಕೊಂಡು ಪ್ರತಿ ಆರಂಭ ನಿಂಗೇ ಸಂಗತಿ ಹಿಡ್ಕೊಂಡು ಇವತ್ತಿನ ತನಕ ವಕೀಲ ಸಂಘ ಪಾತ್ರ ಬಹಳ ಆಗ್ತಿತ್ತು ಭಯಂಕರ ಪಾತ್ರಲ್ಲಪ್ಪ ಅವ್ರಿಗೆ ಅವ್ರಿಗೆ ಸ್ವಾಗತ ಮಾಡ್ಬೇಕು ನಾವೆಲ್ಲ ಊರಾರ ಕೊಡಿ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು ಎಲ್ಲ ನಮ್ಮ ವಕೀಲ ಅಣ್ಣತಮ್ಮದ್ರಿಗೆ ಏ ಭಾರಿ ನಂಬರ್ ಒನ್ ರೀ ಕರ್ನಾಟಕದಾಗ ನಂಬರ್ ಒನ್ ಏನಾರ ಬಾರ್ ಅಸೋಸಿಯೇಷನ್ ಇದ್ದಂದ್ರೆ ನಮ್ಮ ಗೋಕಾಕ್ ಬಾರ್ ಅಸೋಸಿಯೇಷನ್ ನೋಡ್ರಿ ವಕೀಲರು ಅಟ್ಟ ಅವ್ರ ಹೋರಾಟ ಒಳಗ ಅಟ್ಟ ಒಳ್ಳೆ ವಕೀಲರು ಅದಾರ ಒಳ್ಳೆ ನ್ಯಾಯವಾದಿಗಳು ಅದಾರ ಪಾಪ ಅವ್ರು ಈಗ ಆದ್ರೂ ನಾವು ಕರೆದ್ರು ನನಗೆ ಅವ್ರು ಇಲ್ಲ ಅಂದ್ರೆ ಒಂದು 20 ಸಹಿ ಮಾಡ್ಯಾರ ನನಗೆ ಪಾಪ ಅವರು ನೀವು ಕರಿಪ ನಾವು ಬರ್ತೋ ಅಂತ ಹೇಳಿ ಮೊಮ್ಮಿಡ್ದಾಗ ಬೇರೆ ಕರಿ ಬರ್ತಾರ ಅಂತ ಹೇಳ ಪಾಪ ಅವರು ಭಾಳ ಒಳ್ಳೆಯವ್ರು ಅದಾರ ಮತ್ತೆ ಜನರು ಭಾಳ ಮಂದಿ ಹೇಳಿದ್ರೆ ಅದೇನಿಲ್ಲ ಪಾಪ ನೀವು ಪಹಲ್ವಾನ್ ನೀವು ಮಾಡಾಕತಿ ಮಾಡ ಅವ್ರಿಗೆ ಏನ್ ಬೇಕಾಗೈತಿ ಒಂದು ಜಿಲ್ಲಾ ಆಗ್ಬೇಕು ಮುಂದೆ ಯಾರು ಇರ್ಬೇಕಪ್ಪ ಅಂತಂದ್ರೆ ಒಳ್ಳೆ ಒಂದು ವೈಟ್ ಕಾಗದ ಇರ್ಬೇಕು ಅನ್ನುವಂಥದ ಜನರ ತಿಳಾಗೈತಿ ಅಂದ್ರೆ ಒಟ್ಟಿನಲ್ಲಿ ಈ ಮೂಮೆಂಟ್ ಹೆಸರು ಯಶಸ್ವಿ ಆಗ್ತೈತಿ ಅಂತ ನಿಮ್ ಭರವಸೆ ಆಗ್ತೈತಿ ಯಶಸ್ವಿ ನೀವು ಇಲ್ಲ ಗಂಟೆ ಕಟ್ಟವ್ರು ನಾವು ಗಂಟೆ ಕಟ್ಟವ್ರ ಮತ್ತೆ ನಾವು ಜಿಲ್ಲಾ ಹೋಗಮಾಟ ನಾವೇನು ಬಿಡಾವ್ರಲ್ಲ ನಾವು ಪಟ್ಟಿನ ಬಿಚ್ಚಾವ್ರಲ್ಲ ನಮ್ಮ ಹೋರಾಟ ನಿರಂತರ ಇರೋದನ್ನ ಇದಕ್ಕೆ ಜನರ ಸಲ ನನ್ನ ಸಲ ನಾನು ಇದು ಕ್ರಿಯೇಟ್ ನನಗೆಲ್ಲ
ನಮ್ಮ ಗೋಕಾಕ್ ಸಾರ್ವಜನಿಕ ಸಿಗಬೇಕು. ನಮ್ಮ ಗೋಕಾಕದ ಎಲ್ಲ ಎಷ್ಟು ತಾಲೂಕು ನ್ಯಾಯದಲ್ಲಿ ಎಲ್ಲ ಹೋರಾಟಗಾರ ಸಿಗಬೇಕು, ಎಲ್ಲ ಸಂಸ್ಥೆಗಳು ಸಿಗು, ಪೈಲವಾನಿ ಸಿಗಬಾರ್ದ. ಈ ಕೆಲಸ ಎಲ್ಲ ನಾಳೆ ನಮ್ಮ ಎಲ್ಲ ನಮ್ಮ ಏನಾರಲ್ಲ ಯುವಕರಿಗೆ ನಮ್ಮ ಮಕ್ಕಳಿಗೆ ಇದು ಇದು ಎಲ್ಲ ಅವ್ರಿಗೆ ಉಪಯೋಗ ಆಗುವ ಉದ್ದೇಶದಿಂದ ನಾ ಇದು ಜಿಲ್ಲಾ ಹೋರಾಟ ಮಾಡುತ್ತೆ. ಇದು ನನ್ನ ಪೈಲವಾನ್ ಸಲ ಎಲ್ಲರದ ಮುಂದೆ ಬರುವ ಈ ಮಕ್ಕಳು ಯುವಕರದಲ್ಲ ಇವ್ರ ಇವ್ರ ಸಲ ಇವ್ರ ಅಭಿವೃದ್ಧಿ ಮಾಡ್ಬೇಕಾಗಿದೆ ರೀ. ಇವ್ರಿಗೆ ಈ ಮಕ್ಳು ನಮ್ಮ ಮಕ್ಕಳು ಎಲ್ಲರಿಗೂ ಅದಾರ ಯುವಕರಿಗೆ ನನ್ನ ಅಣ್ಣತಂಬರಿಗೆ ಇವ್ರಿಗೆ ಅಭಿವೃದ್ಧಿ ಮಾಡ್ಬೇಕಾಗಿತ್ತು ನಮ್ಗೆ. ಆ ಹೋರಾಟ ಅದ್ರ ಸಲಕ್ಕೆ ಪಟ್ಟಿ ಕಟ್ಕೊಂಡ್ರಣ್ಣ ಇದೆಲ್ಲ ಅಡಿಯಲ್ಲ. ನೀವು ತೆಗೆದುಕೊಂಡಂತ ಒಂದು ನಿರ್ಧಾರ ಯಶಸ್ವಿ ಆಗಲಿ, ಜೊತೆಗೆ ನಿಮ್ಮ ಕರಿ ಪಟ್ಟಿ ಬಿಚ್ಚುವಂಥದ್ದು ಬರಲಿ, ಇದೊಂದು ಭಾಳ ಸಂತೋಷ ಪಡುವ ವಿಷಯಪ್ಪ. ಅಂದ್ರೆ ವಿಶೇಷ ಸ್ಟ್ರೈಕ್ ಅದು ಚಳವಳಿ ಅಂತಂದ್ರೆ ಹಿಂಸಾತ್ಮಕವಾಗಿ ನೋಡುವಂಥ ಒಂದು ವಾತಾವರಣದಾಗ ಇದು ವಿಶೇಷ ಜಪನಿಗಳಲ್ಲೇ ಇನ್ನುಳಿದವರಲ್ಲೇ ಜಪಾನದಲ್ಲೇ ತಮ್ಮ ಕಾರ್ಮಿಕರಿಗೆ ಎಣ್ಣೆ ಆಗ್ತದಪ್ಪ, ಅವು ಕರಿ ಪಟ್ಟಿ ಕಟ್ಟೆ ಸಾಕು. ಅದಕ್ಕೆ ಸ್ಪಂದಿಸಿ ಅಲ್ಲಿಯ ಸರ್ಕಾರ ಆಗಿರ್ಬೋದು, ಅಲ್ಲಿಯ ಒಂದು ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು, ಕಂಪ್ನಿಗಳಾಗಿರ್ಬೋದು, ಅವ್ರು ಕೆಲಸ ಮಾಡಿಕೊಡ್ತಾರೆ. ಒಂದು ಹೋರಾಟಕ್ಕಾಗಿ ಇಲ್ಲಿ ನಮ್ಮಲ್ಲಿ ಕರಿ ಪೆಟ್ಟಿಗೆ ಎಷ್ಟು ಮಟ್ಟ ಬೆಲೆ ಕೊಡ್ತೀವಿ ನೋಡಿ. ಈಗ ನೀವು ಕೈ 2 ವರ್ಷ ಆತೀಗದಲ್ಲ, 5 ನಿಮಿಷ ಸ್ಟಾರ್ಟ್ ಆಯ್ತು. ಹಾಂ, 5 ವರ್ಷ ಆದರೂ ಪೈರ್ವಾನ್ ಹುಚ್ಚದಲ್ಲ ಕರು ಮಾಡಿರ್ತಾನೆ ಏನಾಕೈತಿ ಅನ್ನೋದು ಮಂದಿದ್ವು ಇಳಿದ್ವಿ ನೋಡಿದ್ವಿ ಅಂತ ಮಂದಿ ನಗುತ್ತಾರೆ. ಅದಕ್ಕೆ ಹುಚ್ಚದಲ್ಲಪ್ಪ ಅಂತೇಳಿ ಆ ಜನರ ಅಭಿಪ್ರಾಯ ಅವ್ರ ಜೊತೆಗೆ, ಯಾಕಂದ್ರೆ ಅವ್ರಿಗೆ ತಪ್ಪೋ ಸರಿಯೋ ಇಲ್ಲಿ ನಾವು ಆ ವಾದ ಮಾಡಕ್ಕೆ ಹೊಂಟಿಲ್ಲ, ಅವ್ರವ್ರ ದೃಷ್ಟಿಕೋನ ಲೋಕೋ ಭಿನ್ನ ರುಚಿ ಅಂತ ಒಬ್ಬ ಕವಿ ಹೇಳಿದಾನೆ. ಹಾಗೆ ಅವರ ಅಭಿಪ್ರಾಯ. ಆದರೆ ನೀವು ಕಟ್ಟಿದ ಉದ್ದೇಶ ಮಾತ್ರ ಸದುದ್ದೇಶ ಐತಿ, ಗೋಕಾಕ್ ಜಿಲ್ಲ ಆಗಬೇಕು ಮತ್ತು ಅದು ಬೆಳಿಬೇಕು ಅನ್ನೋದು ನಿಮ್ಮ ಸದುದ್ದೇಶ ಐತಿ. ಮುಂಬರುವ ದಿನಗಳಲ್ಲಿ ಇಲ್ಲಿ ಜನರಿಗೇನೋ ಒಂದು ಒಳ್ಳೆಯದಾಗಲಪ್ಪ, ಮಕ್ಕಳಿಗೆ ಮುಂದಿನ ಭವಿಷ್ಯದ ಮಕ್ಕಳಿಗೆ ಏನೋ ಅಂತ. ಇದೇ ಕಾಲಕ್ಕೆ ಚುಕ್ಕೋಡಿ ಬಂದರೂ ನಾವು ಒಂದು 2 ಪ್ರಶ್ನೆ ನಿಮಗೆ. ಚುಕ್ಕೋಡಿ ಗೋಕಾಕ್ ಎರಡು ಕಾಲಕ್ಕೆ ಜಿಲ್ಲೆಗಳಾದ್ರೆ ಏನು ತೊಂದರೆ ಐತಿ? ಚುಕ್ಕೋಡಿ ಜಿಲ್ಲಾ ಗೋಕಾಕ್ ನಮ್ಮ ಗೋಕಾಕ್ ಜಿಲ್ಲಾ ಮೊದಲು ನಮ್ಮ ಗೋಕಾಕ್ ಜಿಲ್ಲಾ ಆಗಲಿ ಚುಕ್ಕೋಡಿ ಜಿಲ್ಲಾ ಆಗಲಿ ನಮ್ದೇನು ತಕರಾರಿಲ್ಲ, ನಮ್ದೇನು ಅಭ್ಯಂತರ ಇಲ್ಲ. ಅಂದ್ರೆ ಯಾಕಂದ್ರೆ ಎಷ್ಟು ಸಣ್ಣ ಜಿಲ್ಲೆ ಆಗ್ತಾವ ಆಡೇ ಸುಗಮವಾಗಿ ಎಲ್ಲರಿಗೂ ಮೂಡುತ್ತೆ ಅನ್ನೋದು ಸಾಮಾನ್ಯ ತಿಳುವಳಿಕೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೂ ಆಗಲಿ ನಮಗೂ ಆಗಲಿ ಅವ್ರು ಆಗಬಾರ ನಿಮ್ಮಲ್ಲಿ ಏನಿಲ್ಲ ಏನಿಲ್ಲ ನಮ್ದು ಏನಿಲ್ಲ. ಯಾಕಂತಂದ್ರೆ ಅಲ್ಲಿ ಸಂಗಪ್ಪನವರಂತವ್ರು ಒಳ್ಳೆ ನಾಯಕರವರು ಜಿಲ್ಲಾ ಒಡಸರಾಗಿ ಹೋರಾಟ ಮಾಡಿದ್ರು ಸಾಕಷ್ಟು. ಇಲ್ಲಿ ಲಿಂಗಸ್ವಾಮಿಗಳು ಮಾಡಿದ್ರು, ಇಲ್ಲಿ ಜನಕ್ಕಾಗಿ ಇವರು ನೀವು ಮಾಡಿದ್ರಿ, ಇವತ್ತಿನ ಶಾಸಕರು ಮಾಡಿದ್ರಿ ಅಂತ ಅವರು ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅವ್ರಿಗೂ ಮತ್ತು ಅವರು ಮಾಡ್ತಾ ಇದ್ದಾರೆ ನಾವು ತಿಳ್ಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಬಾಲಚಂದ್ರ ಅವ್ರು ಆಗಿರ್ಬೋದು, ರಮೇಶ್ ಅವ್ರು ಆಗಿರ್ಬೋದು, ಆ ದಿಸೆಯಲ್ಲಿ ಪ್ರಯತ್ನದಿಂದ ಮಾಡಿದ್ದಾರೆ. ಯಶಸ್ವಿ ಆಗೋದಕ್ಕೆ ಕಾರಣಗಳು ಏನು ಗೊತ್ತಿಲ್ಲ ನಮಗೂ ಅದನ್ನು. ಆದರೂ ನೀವು ಮೂಮೆಂಟ್ ಮಾಡಿರಿ, ಇಲ್ಲಿಯೇ ಸ್ಥಳೀಯ ಶಾಸಕರಿಗೆ ಅಥವಾ ಇಲ್ಲಿಯ ನಾಯಕರಿಗೆ ರಾಜಕಾರಣಿಗಳಿಗೆ ನೀವು ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಮಾಡಲಿಕ್ಕೆ. ಯಾಕೆ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಇದು. ಇವೆಲ್ಲರೂ ಇಡೀ ಗೋಕಾಕ್ ಜಿಲ್ಲೆ ಗೋಕಾಕ್ ತಾಲೂಕು ಜಿಲ್ಲೆ ಆಗಬೇಕಂತ ತಾಲೂಕು ಜನ ಕೂಡಿ ಬೆನ್ನು ಹತ್ತಿದಾಗ ಇದಾಗುವಂಥದ್ದು. ಜೊತೆಗೆ ಚುಕ್ಕೋಡಿ ಅವರು ನಿಮ್ಗೆ ಸಪೋರ್ಟ್ ಮಾಡಿರಿ, ನೀವು ಸಪೋರ್ಟ್ ತೊಗೊಂಡು ಅವ್ರಿಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿರಿ. ನೋಡ್ರಿ, ಕೈ ಮರೆಸಲಾರ್ದು ಊಟ ಮಾಡಿದಾಗ ನಾವು ಒಬ್ಬರಿಗೂ ಊಟ ಮಾಡಿ ಸಹ ನಾವು ಊಟ ಮಾಡೋಕ್ಕೆ ಸಾಧ್ಯ, ನಾವು ಒಬ್ಬರು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಂತೆ ಲೋಕಾರೋಡಿ ಲೋಕದ ಮಾತು. ಅದಕ್ಕೆ ನಿಮ್ಮ ಚಿಕ್ಕೋಡಿನೂ ಜಿಲ್ಲೆ ಆಗಲಿ, ಜೊತೆಗೆ ಗೋಕಾಕ್ನೂ ಜಿಲ್ಲೆ ಆಗಲಿ, ಆಡಳಿತ ದೃಷ್ಟಿಯಿಂದ ಎಲ್ಲರಿಗೂ ಮುಟ್ಲಿ, ಎರಡಿಗೂ ಪ್ಯಾಕೇಜ್ ಸಿಗಲಿ. ಎರಡೂ ನಮ್ಮ ಕರ್ನಾಟಕದ ಭಾಗಗಳನ್ನು, ಅವ್ರು ಹೊರಗಿನವ್ರಲ್ಲ, ಅವರು ನಮ್ಮವರು, ನೀವು ಅವರವರ, ನಾವೆಲ್ಲರೂ ಬಂದು ಅನ್ನೋದು ಇಟ್ಟುಕೊಂಡು ಈ ಸಂದರ್ಭದಲ್ಲೇ ನಮ್ಮ ಪೈಲ್ವಾನರು ಇಲ್ಲಿವರಿಗೆ ಅವ್ರ ಮಾತು ಕಣಕಳಿನೇ ನೋಡಿರ್ಬೋದು, ಅವ್ರು ಹೆಬ್ಬಟ್ಟಿನವ್ರು ಇರ್ಬೋದು, ಆದರೆ ಇವತ್ತು ಸೈ ಮಾಡೋಕೆ ಕಲ್ತಿದ್ರೆ ಆಮದ್ ಬೇರೆ. ಆದರೆ ಅವ್ರು ಹೆಂಗಪ್ಪ ಅಂದ್ರೆ ಹೈದರಾಬಾದ್ ಇದ್ದಂಗೆ ಇಲ್ಲಿಯ ಲೋಕದ ಜನಕ್ಕೆ ಅದರಲ್ಲೂ ಗೋಕಾಕ್ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಚಿರಪರಿಚಿತರು. ಯಾಕಂದ್ರೆ ಅವ್ರ ಉದ್ಯೋಗದ ಅಂತದ್ದು, ಪ್ರತಿಯೊಬ್ಬರು ಭೇಟಿ ಆಗ್ತಾರೆ, ತಮಗೆ ಸಾಧ್ಯ ಪ್ರಾಮಾಣಿಕವಾಗಿ ವರ್ಕ್ ಮಾಡ್ತಾರೆ. ಒಬ್ಬ ಜಾತ್ಯಾತೀತವಾಗಿ ಒಬ್ಬ ವ್ಯಕ್ತಿ ಹಂಗಿರ್ಬೋದಪ್ಪ, ಸಮಾಜವನ್ನು ತೋರಿಸ್ಕೊಡ್ತಾರೆ. ಮತ್ತು ಅವ್ರ ಕನ್ನಡ ಎಷ್ಟು ಚಂದದಪ್ಪ, ಹಳ್ಳಿಗಾಡಿನ ಕನ್ನಡ ಎಷ್ಟು ಸುಂದರ ಅದ ಅಂತಂದ್ರೆ, ಅವ್ರು ಸರಳ ಒಬ್ಬ ಹಳ್ಳಿಯಾಗ ಮಾತಾಡೋದು, ವ್ಯಕ್ತಿ ಮಾತಾಡಿದಾಗ ಮಾತಾಡ್ತಿರ್ತಾರೆ, ಅಂತಃಕರಣದ ಮಾತುಗಳು ಬರ್ತಿರ್ತವೆ ಅವರಿಂದ. ಈ ಹೋರಾಟನೂ ಅದ ಅಂತಃಕರಣದ ಬಂದಿದ್ದು, ನಾನು ಕಲಿತಿಲ್ಲ ನನ್ನ ಜನ ಆದರೂ ಕಲೀಲಿ ಅನ್ನುವಂಥದ್ದು. ಒಂದು ತುಂಬ ಕುಟುಂಬವನ್ನು ಇಟ್ಟುಕೊಂಡು ಸಮಾಜದ ತುಂಬವಾಗಿ ಹೆಚ್ಚುವಂಥ ಹಿಂದೂ ಮುಸ್ಲಿಂ ಭಾವ ಇಲ್ಲದ, ಹಿಂದೂ ನಮ್ಮವರ, ಮುಸಲ್ಮಾನರು ನಮ್ಮವರು, ಎಲ್ಲರೂ ನಮ್ಮವರು ಅಂತಿರುವಂಥ ಒಂದು ಮನೋಧರ್ಮವನ್ನು ಬೆಳೆಸ್ಕೊಂಡು ಬಂದಂಥವ್ರು. ಇಲ್ಲೇ ಕೆಲವೊಂದು ವಿಷಯಗಳಲ್ಲೇ ರಾಜಕೀಯ ವಿರೋಧ ಇರ್ಬೋದು, ಅವರಲ್ಲೇ ವಿರೋಧ ಮಾಡಿ, ಮತ್ತು ವಿರೋಧಿಗಳು ಬೇಕು ಪ್ರಜಾಪ್ರಭುತ್ವದ ನಿಂತಿದ್ದಿನ ವಿರೋಧ ಮತ್ತು ಆಡಳಿತ ಪಕ್ಷಗಳಿಂದ. ಆಡಳಿತ ಪಕ್ಷ ಸರಿಯಾಗಿ ಆಡಳಿತ ಮಾಡಬೇಕಾಗಿದ್ರೆ ಪ್ರಬಲವಾದ ವಿರೋಧ ಶಕ್ತಿ ಬೇಕು, ವಿರೋಧ ಪಕ್ಷ ಬೇಕು. ಆ ವಿರೋಧ ಪಕ್ಷದ ಕೆಲಸ ಒಬ್ಬ ಆದ್ರೂ ಮಾಡೋಂಗಾದ್ರೆ ಅವರು ಯಾರು ಬರಲಿ ಬಿಡಲಿ, ನಾ ಒಂದು ಒಂಟಿ ಸರಾಗ ನಾ ಹೋಗ್ತೇನೆ, ನೀವು ಬಂದರೆ ಬರ್ರಿ ಬಿಟ್ಟರೆ ಬಿಡೋಣ ಅಂತ ಒಂದು ನೇಚರ್ ಮನಸ್ಥಿತಿ ಅವರಾದ್ರೆ ಅವರು ಯಶಸ್ವಿ ಆಗಲಿ, ಅವರ ಜಿಲ್ಲಾ ಹೋರಾಟ ಯಶಸ್ವಿ ಆಗಲಿ. ಅವರು ಒಂದು ಜನಪರವಾದಂಥ ಒಬ್ಬ ನಾಯಕ ಆಗಿ ಬೆಳೆದಿದ್ದಾರೆ, ಜನಪರವಾಗಿ ಬೆಳೀಲಿ.
ಇಲ್ಲಿ ರೈತರ ಸಮಸ್ಯೆಗಳ ಬಗ್ಗೆನೂ ಅವ್ರು ಸಾಕಷ್ಟು ತಿಳಿಕೆ ಅದ. ಯಾಕಂದ್ರೆ ರೈತರ ಜೊತೆಗೆ ಅಡ್ಡಾಡಿ ನಂಜುಂಡ ಸ್ವಾಮಿಯವ್ರ ಜೊತೆಗೆ, ಬಾಬಾಗೌಡರ ಜೊತೆಗೆ, ಅದರಲ್ಲೂ ಬಾಬಾಗೌಡರು ಅತ್ಯಂತ ಪ್ರೀತಿಯ ಶಿಷ್ಯರು. ಹೀಗಾಗಿ ಅವ್ರ ಕನ್ನಡ ಚಂದ, ಅವ್ರ ಮಾತು ಚಂದ, ಅವ್ರ ಹಳ್ಳಿಗಾಡಿನ ಸೊಗಡಿನ ಮಾತುಗಳು ಚಂದ. ಮತ್ತು ಒಳ್ಳೆಯದನ್ನು ಕಂಡಾಗ ಅಷ್ಟು ಪ್ರೀತಿಸೋದು, ಕೆಟ್ಟದನ್ನು ಕಂಡಾಗ ಅಷ್ಟು ವಿರೋಧಿಸೋದು ಅವ್ರ ಮನೋವೃತ್ತಿ ಅದ. ಆ ಮನೋವೃತ್ತಿಗೆ ಗಾಂಧೀಜಿಯವರ ಒಂದು ಮಾರ್ಗದರ್ಶನ ಅವ್ರಿಗೆ ಅದ. ಗಾಂಧೀಜಿಯವರು ವಿಶ್ವಾಸ ಇಟ್ಟಿದ್ದಾರೆ, ಬಸವನವರು ವಿಶ್ವಾಸ ಇಟ್ಟಿದ್ದಾರೆ, ಸ್ವತಃ ಅಲ್ಲಾನಲ್ಲೇ ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ. ಎಲ್ಲರೂ ನಮ್ಮವ್ರಪ್ಪ ಅಂತ ಹೇಳುವಂಥ ಜನ ಇವರಾಗಿದ್ದಾರೆ. ಇವರ ಒಂದು ಕನಸ, ಇವ್ರ ಜೊತೆಗೆ ನಮ್ಮ ಕನಸನೂ ಗೋಕಾಕ್ಜಿಲ್ಲ ಆಗಲಿ ಅನ್ನುವಂಥದ್ದು ಅದು ಆದ್ರಂತೆ ಬಹಳ ಸಂತೋಷ. ಇದಕ್ಕೆ ಇಲ್ಲಿ ರಾಜಕೀಯ ಶಕ್ತಿಗಳಾದಂಥ ಜಾರಕಿಹೊಳಿ ಸಹೋದರರು ಸಹಿತ ಇದಕ್ಕೆ ಬೆಂಬಲ ನೀಡಿ ಆದಷ್ಟು ಶೀಘ್ರದಲ್ಲಿ ಗೋಕಾಕ್ ಜಿಲ್ಲೆ ಮಾಡುವಲ್ಲಿ ಅವರು ಇವ್ರನ್ನ ತಗೊಂಡು ಯಶಸ್ವಿಯಾಗಲಿ, ಇವ್ರಿಗೂ ಯಶಸ್ವಿ ಸಿಗಲಿ. ಯಾಕಂದರೆ ಇದು ಒಬ್ಬರ ಯಶಸ್ಸಲ್ಲ, ಇದು ಎಲ್ಲರ ಯಶಸ್ಸು. ಎಲ್ಲರೂ ಕುಡಿದಾಗ ಆಗುವಂಥದ್ದು, ಒಂದು ಒಬ್ಬ ವ್ಯಕ್ತಿ ಅಂತ ಇದಾಗುವಂಥದ್ದಲ್ಲ, ಇದೆಲ್ಲರೂ ತಲೆಯಲ್ಲದ. ಮತ್ತು ಆ ದಿಶೆಯಲ್ಲಿ ಅವರು ಹೇಳಿದಂಥ ವಿಚಾರಗಳು ಸಹಿತ ಇದೇ ನೆಲೆಯಲ್ಲಿದ್ದಾವೆ. ಅದಕ್ಕಾಗಿ ಇಲ್ಲಿ ಈ ಒಂದು ಒಂದು ಹೋರಾಟ ಯಾರ ವಿರುದ್ಧ ಅಲ್ಲ, ಮತ್ತು ಯಾರ ಪರಾಣೂ ಅಲ್ಲ. ವಿರೋಧಿ ಆಗಿಲ್ಲಪ್ಪ ಅಂದರೆ ವಿರೋಧ ತತ್ವಗಳಿಗೆ ಹೋಗ್ಬಾರ್ದಿದ್ರ ಇಲ್ಲಪ್ಪ ಇದು ನಮ್ಮ ವಿರೋಧ ಮಾಡಲಿಕ್ಕಿದ್ದಾರೆ ಇಲ್ಲ. ಗೋಕಾಕ್ ಜಿಲ್ಲೆ ಆಗುವುದು ಎಲ್ಲರಿಗೂ ಅನಿವಾರ್ಯ, ಎಲ್ಲರಿಗೂ ಬೇಕ. ಅದಕ್ಕಾಗಿ ಇನ್ನು ರಾಜಕೀಯ ವಿಷಯ ಬೇರೆ, ಅವ್ರಿಗೆ ಬಿಟ್ಟಂಥದ್ದು. ಜನಪರವಾಗಿ ಹೋರಾಟ ಮಾಡೋದು ಎಷ್ಟು ಜನಪರ ಇರ್ತೀರಿ, ಜನ ನೋಡ್ತಿರ್ತಾರೆ. ನಾವು ತಿಳ್ಕೊಂಡಿರ್ಬೋದು, ಏ ಜನರ ತಪ್ಪಿಸಿ ಓಟ್ ಹಾಕೊಂಡಿವಿ, ಆರಿಸಿ ಬಂದೀವಿ ಅಂದ್ರೆ ನಾವು ಗೆದ್ದಿದ್ವಿ ಅಂತಲ್ಲ. ಇನ್ನಿಲ್ಲ ಇಂದ ಹೊಡೆದು ಬಿಡೋದನ್ನ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಈಗ 2022 ಗುಜರಾತ್ ಇಲೆಕ್ಷನ್ ನೋಡಿದಾಗ ಎಂಥ ಮೋದಿಜಿ, ಮೋದಿ ಮೋದಿ ಅಂತ ಎಲ್ಲರೂ ಬೆನ್ನತ್ತಿದ್ವಿ. ಇವತ್ತು ಮೋದಿ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಆಗ್ತಾ ಹೊಂಟದ. ಬರ್ಬರ್ತು ನೋಡ್ರೆ ನಗುವಂಥ ಪ್ರಸಂಗ, ಅಚ್ಚೆ ಇದ್ದೀನಿ ಅಂದ್ಕೊಂಡು ನಗುವಂಥ ಪ್ರಸಂಗ ಇವತ್ತು ಬಂದದ. ಅದಕ್ಕಾಗಿ ಯಾರಿದ್ರೂ ಒಂದು ಅಂತ್ಯ ಇರ್ತದೆ, ಆರಂಭ ಹೆಂಗಿರ್ತದೆ ಹಂಗೆ ಅಂತ್ಯ ಇರ್ತದೆ. ಅಂತ್ಯ ನೆನಪಿಟ್ಟುಕೊಂಡ ನಾವಿದ್ದಂಥವ್ರು ಈ ಗೋಕಾಕ್ ಜಿಲ್ಲೆ ಯಾವಾಗಲೂ ಉಳಿತದೆ. ಇದು ಇವತ್ತು ನಾವು ಸತ್ತೋದು, ನಾಳೆ ಗೋಕಾಕ್ ಜಿಲ್ಲೆ ಉಳಿದ್ರೆ ನಿರಂತರ ಉಳ್ಕೋತ ಹೋಗ್ತದೆ. ಆ ನಿರಂತರತೆಯನ್ನು ಕಾಪಾಡುವಂಥ ಒಂದು ವಿಚಾರ ಎಲ್ಲರಿಗೂ ಬರಲಿ. ಅದರಲ್ಲೂ ಇಲ್ಲಿ ರಾಜಕೀಯ ಶಕ್ತಿಯಾಗಿ ಬೆಳೆದಂಥವ್ರು ಇದನ್ನು ಸೀರಿಯಸ್ ಆಗಿ ತಗೊಂಡ, ಇದು ನಿಜವಾಗಿಯೂ ಅಂತಃಕರಣದಿಂದ ಜಿಲ್ಲಾ ಆಗಲಿಂದ ಹೋರಾಟ ಮಾಡಲಿ ಅಂತ ನಾವು ಆಶಿಸೋಣ. ಆ ದಿಸರಿ ಅವರು ಇದು ಮಾಡಿದ್ದಾರೆ, ವಿಶ್ವಾಸ ಇಟ್ಟಿದ್ದಾರೆ ಅವ್ರ ಮೇಲೆ. ರಾಜಕೀಯ ವಿರೋಧದವರಲ್ಲಿದ್ದರೂ ಸಹಿತ ಅವ್ರು ಮಾಡಿದ್ರಷ್ಟು, ನಾವು ಮಾಡಿದ್ರಷ್ಟು, ಎಲ್ಲರೂ ಕೂಡ ಮಾಡೋಣ ಅವ್ರ ಜಿಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ. ಇದನ್ನು ನಾವು ಸ್ವಾಗತಿಸ್ತಾ ಇವತ್ತಿನ ಈ ವಿಚಾರಗಳು ನಮ್ಮ ಒಬ್ಬ ವೀಕ್ಷಕರಿಗೆ, ನಮ್ಮ ವೀಕ್ಷಕರಿಗೆ ಏನು ಅನ್ನಿಸ್ತು, ಅವ್ರಿಗೆ ಏನು ಭಾವನೆಗಳು ಬರ್ತಾವೆ. ಮತ್ತು ಈ ಗೋಕಾಕ್ ಜಿಲ್ಲಾ ಆಗೋದಕ್ಕೆ ನಿಮ್ಮೆಲ್ಲರದ್ದು ಸಪೋರ್ಟ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಈ ಜಿಲ್ಲಾ ಆದಷ್ಟು ಅದೇ ಚಿಕ್ಕೋಡಿನ ಜಿಲ್ಲಾ ಆಗಲಿ, ಅಲ್ಲೂ ಜಿಲ್ಲಾ ಆದರೆ ಇನ್ನೂ ಅಷ್ಟು ಹೆಚ್ಚು ಆಡಳಿತ ಸಮೀಪ ಬರ್ತದೆ, ಮತ್ತು ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗ್ತವೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಅದರಲ್ಲೂ ಶಿಕ್ಷಣ ಎಲ್ಲರೂ ಸಿಗ್ತದೆ ಹೆಚ್ಚು ಕಡಿಮೆ ಅನ್ನುವಂಥದ್ದು. ಮತ್ತು ಇನ್ನೂ ಅನೇಕ ಬದಲಾವಣೆಗಳು ಸರ್ಕಾರದಿಂದ ಆಗಬೇಕಾಗಿದೆ. ಮುಂದಿನ ಒಂದು ಸಂಚಿಕೆಗಳಲ್ಲಿ ಮತ್ತೂ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತು ಈ ಒಂದು ಸತ್ಯಾಗ್ರಹ ಮಾಡಿಕೊಟ್ಟಿದ್ದಾರೆ ಸೋಮವಾರದಿಂದ ಅವರು. ಅವರಿಗೆ ಗೋಕಾಕದ ನಗರಸಭೆಯವರು ಒಂದು ಜಾಗ ವ್ಯವಸ್ಥೆ ಮಾಡಿಕೊಡಲಿ. ಯಾಕಂದರೆ ಈ ಜಾಗ ಸಿಗೋದು ಕಷ್ಟದ ಇಲ್ಲ, ಆ ವ್ಯವಸ್ಥೆ ಮಾಡಿಕೊಟ್ಟೆ. ಅವರೊಂದು ಶಾಂತಿಯುತವಾಗಿ ಒಂದು ಹೋರಾಟ ಮಾಡೋದಕ್ಕೆ ಗಂಟೆ ಗಂಟೆನೂ ವಿಚಾರ ಮಾಡ್ತಾ ಇದ್ದಾರೆ, ಜಾಗೃತಿ ಮಾಡೋದ್ರ ಬಗ್ಗೆ. ಅದಕ್ಕೆ ಗೋಕಾಕ್ ನಗರಸಭೆ ಸಹಿತ ಸಹಕಾರ ಮಾಡಲಿ. ಯಾಕಂದ್ರೆ ಜಿಲ್ಲಾ ಆಗಬೇಕಾಗಿದೆ, ಅದನ್ನು ಅವ್ರು ಮನೆ ಸಭೆಯನ್ನು ಕೇಳ್ತಾ ಇಲ್ಲ. ನಾನು ಜಾಗ ಕೊಡ್ರಿ, ನಮ್ಮ ಮನೆ ಕಟ್ಟಿಸೋಣ, ಆರಾಮ ನಾನು ಹೆಂಚಿ ನನ್ನ ಮಕ್ಕಳು ಇರ್ತವೆ ಅಂತ ಅವ್ರಿಗೆ ಕೇಳಿಲ್ಲ. ಜಿಲ್ಲಾ ಆಗಬೇಕಾಗಿ ಜಾಗ ಕೇಳ್ತಾ ಇದ್ದಾರೆ. ನಗರಸಭೆ ಅವರು ದೊಡ್ಡ ಮನುಷ್ಯನವರು ಅದರ ಆಯುಕ್ತರು, ಅದ್ರ ಜೊತೆಗೆ ಅದ್ರ ಹಿಂದಿದ್ದಂಥವರು, ಅವರೆಲ್ಲ ಅದಕ್ಕೆ ಸಪೋರ್ಟ್ ಮಾಡಲಿ. ಎಲ್ಲರೂ ಕೂಡಿದಾಗ ಏನೊಂದು ದೊಡ್ಡ ಮಹಾಸಾಗರ ಆಗ್ತದೆ ನಮ್ಮ ನಂಬಿಕೆ. ಅದು ನೀವು ನಂಬಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ನಾವು ನಿಮಗೆ ಕೈ ಮುಗಿದು ಕೇಳೋದಷ್ಟು, ಈ ಒಂದು ಶಾಂತಿಯುತವಾದಂಥ ಸತ್ಯಾಗ್ರಹಕ್ಕೆ ಗೋಕಾಕ್ ಜಿಲ್ಲಾ ಆಗಲಿ ಅನ್ನುವಂಥ ಕಳಕಳಿಯ ನಮ್ಮ ಪೈರವಾಳರ ಕನಸಿಗೆ ನನಸಾಗಲಿ. ಅವರ ಕರಿ ಪಟ್ಟಿ ಬಿಚ್ಚಿ ಹೋಗ್ರಿ, ಬಿಚ್ಚಲಿ, ನೀವೆಲ್ಲರೂ ಕೂಡಿ ಬಿಚ್ಚಿಸ್ರಿ ಅದನ್ನು. ನೀವೆಲ್ಲ ಕೂಡಿ ಮಾಡಿದಾಗ ಯಾರು ನಗೋದು ಬೇಡ. ಅವರು ನೀವು ಅಶಿಕ್ಷಿತರಾಗಿರ್ಬೋದು, ಆದರೆ ಮನಸ್ಸು ಭಾಳ ದೊಡ್ಡದ. ಅದಕ್ಕಾಗಿ ಅವರು ನನ್ನ ತಿಳುವಳಿಕೆ ಪ್ರಕಾರ ಒಬ್ಬ ಪ್ರಜ್ಞಾವಂತ ಮನುಷ್ಯ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದು ನಿಮಗೆಲ್ಲರಿಗೂ ಒಳ್ಳೆಯದು ಅನಿಸದ. ನೀವು ಲೈಕ್ ಮಾಡಿರಿ, ಬೇಡ ಡಿಸ್ಲೈಕು ಮಾಡಿರಿ. ಯಾಕೆ ನಿಮ್ಮ ಅದು ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವದಲ್ಲೇ ನಮಗೂ ಸ್ವತಂತ್ರ ಅಂದ್ರೆ ನಿಮಗೂ ಸ್ವತಂತ್ರ ಅದ. ನೀವು ಡಿಸ್ಲೈಕ್ ಮಾಡಿದ್ರು ಸಂತೋಷ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಬೇಡ. ಯಾಕಂದ್ರೆ ನಮ್ಮದು ಚಾನಲ್ ಇರೋದು ನಿಮಗಾಗಿ, ನಿಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡುವ ವೇದಿಕೆ. ಇದರಿಂದ ನಾವೇನು ಅಡ್ವರ್ಟೈಸ್ ತೊಗೊಂಡು ಮಾಡಿ ಬೆಳಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ಯಾಕಂತಂದ್ರೆ ನಾವು ನಿಮಗೆ ಸತ್ಯ ಹೇಳಬೇಕಾಗಿದೆ ಮತ್ತು ಸಮಸ್ಯೆಗಳನ್ನು ಹೇಳಬೇಕಾಗಿದೆ. ಇವತ್ತು ಗೋಕಾಕ್ ಜಿಲ್ಲೆ ಆಗುವ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕಳೆದ 4-5 ದಶಕಗಳಿಂದ ನೋಡೋದು, ಇದು 70 ದಶಕದಿಂದ ಇಲ್ಲಿವರೆಗೆ ಆಗಿಲ್ಲ, ಈಗ ಆಗಬೇಕು ಅನ್ನೋದು ನಮ್ಮದು. ಜೊತೆಗೆ ಚಿಕ್ಕೋಡಿನೂ ಆಗಲಿ, ಅದು ಜಿಲ್ಲೆ ಆಗಲಿ ಅಂತ ಹೇಳ್ತಾ ಎರಡೂ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆಯನ್ನು
ಇಲ್ಲಿ ಮುಗಿಸ್ತಾ ಇದ್ದೀನಿ. ವಂದನೆಗಳು.